ಡಿಸೆಂಬರ್ ಮಂತ್ನಲ್ಲಿ ಇರುವುದರಿಂದ ನಾವು ಒಂದು ಸೀಸನ್ ಅಲ್ಲಿ ಇದ್ದೇವೆ ಏನಂದ್ರೆ ಅದು ಕ್ರಿಸ್ಮಸ್ ಸೀಸನ್ ಅಲ್ಲಿ ಹಾಲೆಲೂಯ ಸೊ ಜೀಸಸ್ ಈಸ್ ದ ರೀಸನ್ ಫಾರ್ ದ ಸೀಸನ್ ಏಸುವೆ ಈ ಒಂದು ಕಾಲಕ್ಕೆ ಆತನೇ ಕಾರಣನಾಗಿದ್ದಾನೆ ಹಾಲೆಲೂಯ ಸೊ ಈ ಒಂದು ಕ್ರಿಸ್ಮಸ್ ಸೀಸನ್ ಅಲ್ಲಿ ನಾವು ಯೇಸುವಿನ ಜನನದ ಬಗ್ಗೆ ನಾವು ಕಲಿಯೋಣ ಯೇಸುವಿನ ಒಂದು ಜನ್ಮ ಅದು ಹುಟ್ಟುವಿಕೆ ಹೇಗಾಯ್ತು ಯೇಸುವಿನ ಬರ್ತ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇಲ್ಲ ಬಟ್ ಯೇಸುವಿನ ಬರ್ತ್ ಬಗ್ಗೆ ನಾವು ಸೆಲೆಬ್ರೇಟ್ ಮಾಡುವವರಾಗಿದ್ದೇವೆ ಹಾಲೆಲೂಯ ಒಂದು ಹಬ್ಬ ಕ್ರಿಸ್ಮಸ್ ಅಂದ್ರೆ ಮನೆ ಎಲ್ಲ ಏನಂತಂದ್ರೆ ಕ್ಲೀನ್ ಮಾಡ್ತಾರೆ ಹೊಸ ಬಟ್ಟೆ ತೆಗೆದುಕೊಳ್ತಾರೆ ಅಹ್ ಒಳ್ಳೆ ಒಳ್ಳೆ ಅಡಿಗೆ ಮಾಡ್ತಾರೆ ಹಾಲೆಲೂಯ ಅದು ಯಾವುದು ಮಾಡುವುದು ತಪ್ಪಲ್ಲ ಬಟ್ ಅದೇ ಕ್ರಿಸ್ಮಸ್ ಅಲ್ಲ ಕ್ರಿಸ್ಮಸ್ ಹೊಸ ಬಟ್ಟೆ ತೆಗೆದುಕೊಳ್ಳುವುದಲ್ಲ ಕ್ರಿಸ್ಮಸ್ ನಾವು ಬಿರಿಯಾನಿ ಊಟ ಮಾಡುವುದು ಕೂಡ ಅಲ್ಲ ಅಲ್ಲೇಯ್ಯಾಲೇಲೂಯ ಕ್ರಿಸ್ಮಸ್ ಅಂತಂದ್ರೆ ನಾವು ಆ ಒಂದು ಅವಕಾಶವನ್ನು ತೆಗೆದುಕೊಳ್ತಾ ಇದ್ದೇವೆ ಒಬ್ಬ ನಿಜವಾದ ಬಿಲಿವರ್ಗೆ ಒಂದು ನಿಜವಾದ ವಿಶ್ವಾಸಿಗೆ ಅವನಿಗೆ ಡೇಲಿ ಕ್ರಿಸ್ಮಸ್ ಇದ್ದ ಹಾಗೆ ಕ್ರಿಸ್ಮಸ್ ಅಂದ್ರೆ ಕ್ರಿಸ್ತನನ್ನು ಆರಾಧಿಸುವುದೇ ಕ್ರಿಸ್ಮಸ್ ಆಗಿದೆ ಸೊ ನಾವು ಟ್ವೆಂಟಿ ಟ್ವೆಂಟಿ ಫಿಫ್ತ್ ಡಿಸೆಂಬರ್ಗೆ ಏಸುವನ್ನು ಆರಾಧಿಸುವುದಿಲ್ಲ ಪ್ರತಿದಿನ ನಾವು ಆರಾಧಿಸ್ತೇವೆ ಸೊ ಅದರರ್ಥ ಅರ್ಥ ಪ್ರತಿದಿನ ನಾವು ಕ್ರಿಸ್ಮಸ್ ಅನ್ನು ಮಾಡುತ್ತೇವೆ ಹಾಲೆಲೂ ಯ ಸೊ ಏಸು ಬಂದಾಗ ನಮಗೆ ಯಾವುದೇ ಒಂದು ರಿಲೀಜನ್ ಕೊಟ್ಟಿಲ್ಲ ಒಂದು ಧರ್ಮವನ್ನು ಕೊಟ್ಟಿಲ್ಲ ಒಂದು ಆಚರಣೆನು ಕೊಟ್ಟಿಲ್ಲ ನೀವು ಇದನ್ನು ಆಚರಿಸ್ರಿ ಎಂಬುದಾಗಿ ಸೊ ಈ ಒಂದು ಕ್ರಿಸ್ಮಸ್ ಅಲ್ಲಿ ನಾವು ಈ ಒಂದು ಈ ಒಂದು ಕ್ರಿಸ್ಮಸ್ ಸೀಸನ್ ಅಲ್ಲಿ ನಾವು ಒಂದು ಸ್ವಲ್ಪ ವ್ಯತ್ಯಾಸವಾಗಿ ನಾವು ಮಾಡಲಿಕ್ಕಿದ್ದೇವೆ ಅದು ವಾಕ್ಯ ಆದ ನಂತರ ನಾವು ಅದನ್ನು ವಿವರವಾಗಿ ಹೇಳ್ತೇವೆ ಯಾವ ರೀತಿಯಾಗಿ ನಾವು ಕ್ರಿಸ್ಮಸ್ ಅನ್ನು ಮಾಡುವವರಾಗಿದ್ದೇವೆ ಆದರೆ ನಮ್ಮ ಮಾಡುವಂಥ ಪರ್ಪಸ್ ಏನು ಅಂದರೆ ಏಸು ಯಾರಾಗಿದ್ದಾನೆ ಯಾತಕ್ಕಾಗಿ ಲೋಕದಲ್ಲಿ ಬಂದಿದ್ದಾನೆ ಯೇಸು ನಮಗಾಗಿ ಏನು ಮಾಡಿದ್ದಾನೆ ಎಂಬುದಾಗಿ ಹೇಳುವುದೇ ಒಂದು ಕ್ರಿಸ್ಮಸ್ ಆಗಿದೆ ಅಲ್ಲಿ ಕ್ರಿಸ್ಮಸ್ ಟೈಮಲ್ಲಿ ಅನೇಕರು ವಿಶ್ವಾಸಿಗಳ ಮನೆಗೆ ಹೋಗ್ತಾರೆ ಕ್ಯಾರಲ್ಸ್ ಮಾಡ್ತಾರೆ ನೋಡ್ರಿ ಕ್ಯಾರಲ್ಸ್ ಅಂದ್ರೆ ಹೋದವರ ಮನೆಗೆ ಹೋಗುವುದು ಸುವಾರ್ತೆ ಹೇಳಿದವರಿಗೆ ಸುವಾರ್ತೆ ಹೇಳುವುದು ಹಾಲೇ ಲೂಯ್ಯ ಸೊ ದೇವರು ಅದಕ್ಕಾಗಿ ನಮಗ್ ಕರೆದಿಲ್ಲ ನಾವು ಇತರರಿಗಾಗಿ ಹೋಗಿ ಸುವಾರ್ತೆನ ಸಾರುವವರಾಗಿದ್ದೇವೆ ಹಾಲೇ ನಮ್ಮ ಬಾಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ಯೇಸುವಿನ ಸುವಾರ್ತೆ ಹೇಳುವುದ್ರಲ್ಲಿ ನನಗೆ ಯಾವುದೇ ರೀತಿ ನಾಚಿಕೆ ಇಲ್ಲ ಹಾಲೆ ಲೂಯ್ಯ ಯಾಕೆಂದ್ರೆ ಏಸು ನನಗಾಗಿ ಏನು ಮಾಡಿದ್ದಾನೆಂಬುದಾಗಿ ಗೊತ್ತು ಅದಕ್ಕಾಗಿ ಪಾವಲನು ಹೇಳ್ತಾನೆ ನನ್ನ ಸುವಾರ್ತೆ ಹೇಳುವುದರಲ್ಲಿ ನಾನು ನಾಚಿಕೊಳ್ಳುವವನಲ್ಲ ಎಂಬುದಾಗಿ ಐ ಆಮ್ ನಾಟ್ ಅಶೇಮ್ಡ್ ಆಫ್ ದ ಗಾಸ್ಪಲ್ ಅದು ನನ್ನ ಸಂತೋಷದಿಂದ ನಾನು ಸಾರುತ್ತೇನೆ ಯಾಕೆ ಗೊತ್ತಾ ಅದು ಸೌಭಾಗ್ಯವನ್ನು ದೇವರು ನನಗೆ ನಿನಗೆ ಕೊಡಲ್ಪಟ್ಟಿದ್ದಾನೆ ಸುವಾರ್ತೆ ಸಾರುವವರ ಪಾದ ಅದು ಎಷ್ಟೋ ಅಂದವಾಗಿದೆ ಎಂಬುದಾಗಿ ಸತ್ಯವೇದ ಹೇಳ್ತದೆ ಅಂಥ ಪ್ರಿವಿಲೇಜ್ ತಂದೆಯಾದ ದೇವರು ನನಗೆ ನಿನಗೆ ಕೊಡಲ್ಪಟ್ಟಿದ್ದಾನೆ ಆ ಪರಲೋಕದ ಮೆಸೇಜ್ ಅನ್ನು ಅನೇಕರಿಗೆ ತಿಳಿಸಲ್ ತಿಳಿಸಲ್ಪಡುವುದಕ್ಕಾಗಿ ಹಾಲೇಲೂ ಯಾ ಸೊ ಈ ಕ್ರಿಸ್ಮಸ್ ಸೀಸನ್ ಅಲ್ಲಿ ನಾವು ನೋಡಿಕೊಳ್ಳೋಣ ಏನಂತಂದ್ರೆ ಅನೇಕ ಸಲ ನಾವು ಮರಿಯಾಳ ಬಗ್ಗೆ ಮಾತನಾಡ್ತೇವೆ ಯೆಸೋಫನ ಬಗ್ಗೆ ಮಾತನಾಡಿದ್ದೇವೆ ಅನೇಕ ಸಂದರ್ಭದಲ್ಲಿ ನಾವು ಜಕಾಯರನ ಬಗ್ಗೆ ಎಲಿಜಬೆತ್ಗಳ ಬಗ್ಗೆ ಮಾತನಾಡಿದ್ದೇವೆ ಆದರೆ ಈ ಕ್ರಿಸ್ಮಸ್ ಸೀಸನ್ ಅಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಮಾತನಾಡುವುದಿಲ್ಲ ಅದು ಯಾರು ಅಂತಂದ್ರೆ ಹೋಲಿ ಸ್ಪಿರಿಟ್ ಬಗ್ಗೆ ಹಾಲೇಲು ಪವಿತ್ರಾತ್ಮನ ಬಗ್ಗೆ ನಾವು ಮಾತನಾಡುವುದಿಲ್ಲ ಸೊ ನಾ ಹೇಳುವಂತ ಅಂಶ ಏನಾದ್ರೆ ಬಹಳ ಶಾರ್ಟ್ ಆಗಿ ನಾನು ಹೇಳ್ತೇನೆ ಆ ಏನಂತಂದ್ರೆ ನಾ ಹೇಳುವಂಥ ಅಂಶ ಏನು ಅಂತಂದ್ರೆ ದ ರೋ ದ ರೋಲ್ ಆಫ್ ದ ಹೋಲಿ ಸ್ಪಿರಿಟ್ ಪವಿತ್ರಾತ್ಮನ ಪಾತ್ರ ಕ್ರಿಸ್ತನ ಜನನದಲ್ಲಿ ದ ರೋಲ್ ಆಫ್ ದ ಹೋಲಿ ಸ್ಪಿರಿಟ್ ಅಟ್ ಕ್ರೈಸ್ಟ್ ಬರ್ತ್ ಕ್ರಿಸ್ತನ ಒಂದು ಜನ್ಮದಲ್ಲಿ ಪವಿತ್ರಾತ್ಮನ ಪಾತ್ರ ಏನು ಎಂಬುದಾಗಿ ಹೋಲಿ ಸ್ಪಿರಿಟ್ ಆ ಪವಿತ್ರಾತ್ಮನು ಒಂದು ವೇಳೆ ಅಲ್ಲಿ ಇಲ್ಲ ಅಂತಂದ್ರೆ ಯೇಸು ಬರ್ತಾ ಇರಲಿಲ್ಲ ಈ ಲೋಕದಲ್ಲಿ ಹಾಲೆಲು ಯಾ ಅದಕ್ಕಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಬಹಳ ಎಚ್ಚರಿಂದ ಕೇಳಿಸಿಕೊಳ್ಳ್ರಿ ಈ ವಾಕ್ಯ ನಿಮ್ಮ ಜೀವಿತವನ್ನು ಬದಲಾವಣೆ ಮಾಡುವುದು ಮಾತ್ರ ಅಲ್ಲ ನೀವು ಬದಲಾವಣೆ ಆಗಿ ಇತರರನ್ನು ಬದಲಾವಣೆ ಮಾಡುವವರಾಗಿರ್ತೀರಿ ಹಾಲೆಲು ಯಾ ಅಂತ ಒಂದು ಶಕ್ತಿ ಅಂತ ಒಂದು ದರ್ಶನ ದೇವರು ನನಗಾಗಿ ನಿಮಗಾಗಿ ಆತ ನೀಡಲ್ಪಟ್ಟಿದ್ದಾನೆ ಹಾಲೆಲು ಯಾ ನೋಡ್ರಿ ಲೂಕನ ಬರದ ಸುವಾರ್ತೆ ಒಂದನೇ ಅಧ್ಯಾಯ ಲೂಕನ ಸುವಾರ್ತೆ ಒಂದನೇ ಅಧ್ಯಾಯ ಮೂವತ್ತ ನಾಲ್ಕನೇ ವಾಕ್ಯದಿಂದ ಮೂವತ್ತೇಳನೇ ವಾಕ್ಯದವರೆಗೂ ನಾವು ಮೂವತ್ತೆಂಟನೇ ವಾಕ್ಯದವರೆಗೂ ನಾವು ಓದಿಕೊಳ್ಳೋಣ ಲೂಕನ ಸುವಾರ್ತೆ ಒಂದನೇ ಅಧ್ಯಾಯ ಮೂವತ್ತ್ ಮೂವತ್ತೆಂಟನೇ ವಾಕ್ಯ ಮರಿಯಳು ಮರಿಯಳು ಆ ದೂತನನ್ನು ಇದು ಹೇಗಾದೀತು ನಾನು ಅರಿತವಳಲ್ಲವಲ್ಲ ಎಂದು ಕೇಳಿದಕ್ಕೆ ದೂತನು ನಿನ್ನ ಮೇಲೆ ಪವಿತ್ರಾತ್ಮ ಆತ್ಮ ಬರುವುದು ಪರಾತ್ಮರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು ಆದ್ದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವದು ಮತ್ತು ನಿನ್ನ ಬಂಧುವಾದ ಎಲಿಜಬೆತ್ ಇದ್ದಾಳಲ್ಲ ಆಕೆ ಸಹ ಮುಪ್ಪಿನವಳಾದರೂ ಗರ್ಭಿಣಿಯಾಗಿದ್ದಾಳೆ ಆಕೆಯ ಗರ್ಭದಲ್ಲಿ ಗಂಡು ಮಗುವದೆ ಬಂಜೆ ಎನಿಸಿಕೊಂಡಿದ್ದ ಆಕೆಗೆ ಇದೇ ಆರನೆಯ ತಿಂಗಳು ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದನು ಆಗ ಮರಿಯಳು ಇಗೋ ನಾನು ಕರ್ತನ ದಾಸಿ ನಿನ್ನ ಮಾತಿನಂತೆ ನನಗಾಗಲಿ ಅಂದಳು ಆಮೇಲೆ ಆ ದೂತನು ಆಕೆಯ ಬಳಿಯಿಂದ ಹೊರಟು ಹೋದನು ಆಮೇನ್ ಹಲೇಲೂಯ ಸೊ ಯೇಸು ಸ್ವಾಮಿ ಬರುವುದಕ್ಕಿಂತ ಮುಂಚೆ ಈ ಲೋಕದಲ್ಲಿ ದೇವರು ದೇವ ದೂತರನ್ನು ಕಳಿಸ್ತಾನೆ ಒಂದು ಯೋಜನೆಯನ್ನು ಮಾಡುತ್ತಾನೆ ದೇವರು ಸೊ ನಮ್ಮ ದೇವರು ಯೋಜನೆ ಹಾಕುವ ದೇವರಾಗಿದ್ದಾನೆ ಹಲೇಲೂಯ ದೇವರು ಇದ್ದಕ್ಕಿದ್ದ ಹಾಗೆ ಏನೋ ಒಂದು ಪ್ರತ್ಯಕ್ಷನಾಗಿ ಅದನ್ನು ಮಾಡಲಿಲ್ಲ ಹಳೆ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಬರೋಣದ ಬಗ್ಗೆ ಪ್ರವಾದನೆಗಳು ಬರೆಯಲ್ಪಟ್ಟಿದೆ ಆತನು ಬರುವನಾತನಾಗಿದ್ದಾನೆ ಒಬ್ಬ ಮಸ್ಸಾಯನು ಬರುವ ಆತನಾಗಿದ್ದಾನೆ ಲೋಕಕ್ಕೆ ಲೋಕದ ರಕ್ಷಕನು ಇಡೀ ಲೋಕದ ಪಾಪವನ್ನು ಆತನ ಮೇಲೆ ಹೊತ್ತುಕೊಂಡು ಸತ್ಯ ದೇವರ ಕಡೆಗೆ ನಡೆಸಲಿಕ್ಕೆ ಒಬ್ಬ ಮಸ್ಸಾಯನು ಬರುವನಾಗಿದ್ದಾನೆ ಎಂಬುದಾಗಿ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಪ್ರವಾದನೆಗಳು ಬರೆಯಲ್ಪಟ್ಟಿದೆ ಸೊ ದೇವರು ಯೋಜನೆಯಲ್ಲಿ ಆ ಸಮಯ ಬಂದಾಗ ಅತಿ ಚಿಕ್ಕ ಹಳ್ಳಿಯಲ್ಲಿ ಇಡೀ ಲೋಕದಲ್ಲಿ ಅತಿ ಚಿಕ್ಕ ಹಳ್ಳಿ ಇವಾಗ ಮ್ಯಾಪಲ್ಲಿ ನೋಡಿದ್ರು ಕೂಡ ಅದು ಕಾಣುವುದಿಲ್ಲ ಬೆತ್ಲೆಹೇಮಿನಲ್ಲಿ ಅಲ್ಲಿ ಬಹಳ ಕಡಿಮೆ ಮನೆಗಳು ಅಂತ ಒಂದು ಕಡಿಮೆ ಮನೆಯಲ್ಲಿ ಮರಿಯಳು ಒಬ್ಬ ಕನ್ನಿಕೆ ಇದ್ದಳು ಬೈಬಲ್ ಹೇಳುತ್ತದೆ ವರ್ಜಿನ್ ಅವಳು ಕನ್ನಿಕೆಯಾಗಿದ್ದಳು ಆದರೆ ಯಶೋಫ್ ನೊಟ್ಟಿಗೆ ಅವಳ ನಿಶ್ಚಿತಾರ್ಥ ಆಗಿತ್ತು ಹಾಲೆಲೂಯ ಹಾಲೆಲೂಯ ನೋಡ್ರಿ ದೇವರ ಟೈಮಿಂಗ್ ದೇವರ ಸಮಯ ಅದು ಯಾವಾಗ್ಲೂ ಪರ್ಫೆಕ್ಟ್ ಆಗಿರುವಂತದ್ದಾಗಿದೆ ಕೆಲವು ಸಮಯದಲ್ಲಿ ನಾನು ಯೋಚನೆ ಮಾಡ್ತೇನೆ ಯಾಕೆ ಎಂಗೇಜ್ಮೆಂಟ್ ಆದ ನಂತರನೇ ದೇವರೇ ಪ್ರವೇಶ ಕೊಟ್ಟಿ ಅಲ್ಲಿ ಬಿಫೋರೇ ಕೊಡ್ಬೋದಾಗಿತ್ತಲ್ಲ ಅಲ್ಲಿ ಅಂತ ಅಲೇಲು ಎಂಗೇಜ್ಮೆಂಟ್ ಆಗಿದೆ ದೇವರ ಒಂದು ದರ್ಶನ ವಾಣಿಯಲ್ಲಿ ಉಂಟಾಗ್ತಾ ಇದೆ ಕೆಲವೊಂದ್ ಟೈಮ್ ಅಲ್ಲಿ ನಮ್ಮ ರುಟೀನ್ ಲೈಫ್ ಅನ್ನು ಜೀವಿಸುವಾಗ ದೇವರು ನಮಗೆ ಡಿಸ್ಟರ್ಬ್ ಮಾಡ್ತಾನೆ ಹಾಲೇಲೂಯ ನಮ್ಮ ಪ್ಲಾನ್ ಗಳಲ್ಲೇ ನಾವು ಹೋಗ್ತಾ ಇರ್ತೇವೆ ನಮ್ಮ ಯೋಜನೆಗಳಲ್ಲೇ ನಾವು ಹೋಗ್ತಾ ಇರ್ತೇವೆ ಆದರೆ ದೇವರು ತನ್ನ ಪ್ಲಾನ್ ಅನ್ನು ತೆಗೆದುಕೊಂಡು ನಮ್ಮ ಪ್ಲಾನ್ ಅನ್ನು ಡಿಸ್ಟರ್ಬ್ ಮಾಡ್ತಾನೆ ಹಾಲೆಲೂಯ ಯಾಕೆಂದ್ರೆ ಸತ್ಯವೇದ ಹೇಳುತ್ತದೆ ನಮ್ಮ ಆಲೋಚನೆಗಳಿಗಿಂತ ಆತನ ಆಲೋಚನೆಗಳು ಉನ್ನತವಾಗಿದೆ ನಮ್ಮ ಮಾರ್ಗಗಳಿಗಿಂತ ಆತನ ಮಾರ್ಗಗಳು ಉನ್ನತವಾಗಿದೆ ಹಾಲೆಲೂಯ ಈ ಮರಿಯಳಿಗೆ ದೇವದೂತನು ಬಂದು ಹೇಳ್ತಾ ಇದ್ದಾನೆ ಮರಿಯಳೆ ದೇವರ ದಯೆಯನ್ನು ಹೊಂದಿದವಳೆ. ಯಾ ದೇವರ ದಯೆಯೊಳ ಮೇಲೆ ಬರ್ತಾ ಇದೆ ದೇವದೂತನು ಹೇಳ್ತಾ ಇದ್ದಾನೆ ನೀನು ದೇವರ ದಯೆಯನ್ನು ಹೊಂದಿದವಳಾಗಿದ್ದೆ ಇಡೀ ಭೂಮಿ ಆಕಾಶಗಳು ಉಂಟು ಮಾಡಿರುವ ದೇವರು ಈ ಭೂಮಿಗೆ ಪ್ರವೇಶ ಮಾಡಬೇಕಾದ್ರೆ ಆತನು ಮನುಷ್ಯನಾಗಿ ಬರಬೇಕಾಗಿತ್ತು ಮನುಷ್ಯನಾಗಿ ಬರಬೇಕಾದ್ರೆ ಆತನ ಜನ್ಮ ಆಗುವುದಕ್ಕಾಗಿ ಒಂದು ಪ್ಲೇಸ್ ಬೇಕಾಗಿತ್ತು ಆ ಸ್ಥಳ ಮರಿಯಳಾಗಿದ್ಳು ಹಾಲೆಲ್ಲೂ ಅನೇಕ ಕನ್ನಿಕೆಯರಿದ್ರು ಅನೇಕ ಸ್ತ್ರೀಯರಿದ್ರು ಆದ್ರೆ ದೇವರ ದಯೆ ಅವತ್ತು ಮರಿಯಳ ಮೇಲೆ ಬಂತು ಹಾಲೆಲ್ಲೂ ಹಾಲೆಲೂಯ ನಾವು ಯೇಸುವನ್ನು ನಂಬಿರುವುದು ಕೃಪೆಯಿಂದ ಆ ದೇವರ ದಯೆ ನಮ್ಮ ಮೇಲೆ ಬಂದಾಗ ಯೇಸು ನಮ್ಮ ರಕ್ಷಕನಾಗಿ ನಾವು ಸ್ವೀಕಾರ ಮಾಡಿದ್ದೇವೆ ಇಲ್ಲಿ ದೇವರ ದಯೆ ಅವಳ ಮೇಲೆ ಬರ್ತಾ ಇದೆ ಅವಳು ಬರುವಾಗ ಅಲ್ಲಿ ದೇವದೂತನು ನಾವು ನೋಡ್ತೇವೆ ಹೇಳ್ತಾ ಇದ್ದೇನೆ ನೀನು ಒಂದು ಮಗುವನ್ನು ಹೆರುವಿ ಆ ಮಗನು ಈ ಲೋಕದಕ್ಕೆ ಆತನ ರಾಜ್ಯ ಅಂತ್ಯವಿರುವುದಿಲ್ಲ ಅವನು ಆಳ್ವಿಕೆ ಮಾಡುವತನಾಗಿದ್ದಾನೆ ಅಂತ ಎಲ್ಲ ಯೋಚನೆಗಳನ್ನು ದೇವರು ದೇವದೂತನ ಹೇಳುವಾಗ ಮರಿಯಳ ಒಂದು ರಿಪ್ಲೈ ಏನಾಗಿತ್ತು ಅಂದ್ರೆ ಇದು ಹೇಗಾದೀತು ಅಲೂಯ್ಯ ನನ್ನ ಹಿಂದೆ ಹೇಳ್ರಿ ಇದು ಹೇಗಾದೀತು ಹೇಳ್ರಿ ಇದು ಹೇಗಾದೀತು ಮರಿಯೊಳಗೆ ಡೌಟ್ ಇರಲಿಲ್ಲ ಅಲ್ಲಿ ಅವಳು ಹೇಳ್ತಾ ಇದ್ದಾಳೆ ಐ ಆಮ್ ಅ ವರ್ಜಿನ್ ಒಂದು ನ್ಯಾಚುರಲ್ ಆಗಿ ನೋಡಬೇಕಾದ್ರೆ ಇದು ಇಂಪಾಸಿಬಲ್ ಆಗಿದೆ ಅದಕ್ಕಾಗಿ ಅವಳು ಕೇಳ್ತಾ ಇದ್ದಾಳೆ ಇದು ಹೇಗಾದೀತು ಎಂಬುದಾಗಿ ಅಲ್ಲೇಲೂಯ್ಯ ಮರಿಯಾಳಿಗೆ ಡೌಟ್ ಇರಲಿಲ್ಲ ಅದು ಆಗ್ತದೋ ಇಲ್ಲ ಎಂಬುದಾಗಿ ಆದರೆ ಇದು ಹೇಗಾಗ್ತದೆ ಇದು ನ್ಯಾಚುರಲ್ ಆಗುವಂಥದ್ದು ನನಗೆ ಎಂಗೇಜ್ಮೆಂಟ್ ಆಗಿದೆ ಆದ್ರೆ ಇದು ಸ್ವಾಭಾವಿಕವಾಗಿ ಒಬ್ಬ ಪುರುಷ ಪುರುಷಿ ಸ್ತ್ರೀ ಸೇರಿದಾಗ ಮಾತ್ರ ಮಗು ಬರ್ಲಿಕ್ಕೆ ಸಾಧ್ಯ ಆದ್ರೆ ಇದು ಹೇಗಾಗ್ಲಿಕ್ಕೆ ಸಾಧ್ಯ ಅಂತ ಹೇಳುವಾಗ ಪವಿತ್ರಾತ್ಮನು ಅಲ್ಲಿ ದೂತನು ಹೇಳ್ತಾ ಇದ್ದೇನೆ ಏನಂದ್ರೆ ನೋಡ್ರಿ ಮುಂದಿನ ವಾಕ್ಯದಲ್ಲಿ ಹೇಳ್ತದೆ ನಿನ್ನ ಮೇಲೆ ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು ಪವಿತ್ರಾತ್ಮ ಬರುವುದು ಪರಾತ್ಮರನ ಶಕ್ತಿಯ ನೆರಳು ಪರಾತ್ಮರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು ನಿನ್ನ ಮೇಲೆ ಬೀಳುವುದು ಹಾಲೆಲ್ಲೂ ಕೇಳಿಸ್ಕೊಳ್ರಿ ನೋಡ್ರಿ ನಮ್ಮ ಸಮಸ್ಯೆಗಳಿಗೆ ನಮಗೆ ಪ್ರಶ್ನೆ ಇರಬಹುದು ಇದು ಹೇಗಾದೀತು ಎಂಬುದಾಗಿ ನಮ್ಮ ಸಾಲಗಳು ಹೇಗೆ ತೀರಿಸಲ್ಪಡ್ತದೆ ಎಂಬುದಾಗಿ ಪ್ರಶ್ನೆ ಇರ್ಬೋದು ನಮಗೆ ನಮಗೆ ನಂಬಿಕೆ ಇದೆ ದೇವರು ಮಾಡ್ತಾನೆ ಎಂಬುದಾಗಿ ಆದ್ರೆ ಇದು ಹೇಗಾದೀತು ಹಾಲೆಲೂಯ ನನ್ನ ಗಂಡನು ಬದಲಾವಣೆ ಆಗ್ತಾನೆ ನಂಬಿಕೆ ಇದೆ ಆದ್ರೆ ಇದು ಹೇಗಾದೀತು ಹಾಲೆಲೂಯ ಮರೆಯಲಿ ಕೂಡ ಅದು ಪ್ರಶ್ನೆ ಇತ್ತು ಇದು ಹೇಗಾದೀತು ಎಂಬುದಾಗಿ ಅಲ್ಲಿ ದೇವರು ದೇವ ದೂತನೇ ಹೇಳ್ತಾ ಅಂದ್ರೆ ನಿನ್ನ ಮೇಲೆ ಪವಿತ್ರಾತ್ಮ ಬರಲು ಹಾಲೆಲೂಯ ನಿನ್ನ ಮೇಲೆ ಪವಿತ್ರಾತ್ಮನು ಬರಲು ನೀನು ಬಲವನ್ನು ಹೊಂದಿಕೊಳ್ಳುತ್ತಿ ಯು ವಿಲ್ ರಿಸೀವ್ ಪಾವರ್ ಹಾಲೆಲು ಪವಿತ್ರಾತ್ಮನು ಯಾವಾಗ ಬರುತ್ತಾನೆ ನಾವು ಬಲವನ್ನು ಹೊಂದಿಕೊಳ್ಳುವವರಾಗಿದ್ದೇವೆ ಹಾಲೆಲೂ ಒಂದು ಸೂಪರ್ ನ್ಯಾಚುರಲ್ ಅಲ್ಲಿ ಅವಳು ಎಂಟ್ರಿ ಮಾಡ್ತಾ ಇದ್ದಾಳೆ ಒಂದು ಅಸಾಧಾರಣವಾದ ಕ್ರಿಯೆಯಲ್ಲಿ ಅವಳು ಪ್ರವೇಶ ಮಾಡ್ತಾ ಇದ್ದಾಳೆ ನೀನು ನಾನು ವಿಶ್ವಾಸಿಯಾಗಿದ್ದರೆ ನಾವು ಜೀವಿಸುವಂಥದ್ದು ಬರೀ ಸಾಧಾರಣರಲ್ಲ ನಾವು ಅಸಾಧಾರಣವಾಗಿ ಜೀವಿಸಬೇಕಾಗಿದೆ ಹಲಲು ಯೇಸುವನ್ನು ನಂಬುವುದಕ್ಕಿಂತ ಮುಂಚೆ ನಮಗೆ ಪ್ರಶ್ನೆ ಇರ್ತದೆ ಇದು ಹೇಗಾದೀತು ಎಂಬುದಾಗಿ ಆದರೆ ಪವಿತ್ರಾತ್ಮ ನಮ್ಮ ಮೇಲೆ ಬರುವಾಗ ಅದು ನಾವು ಬಲವನ್ನು ಹೊಂದಿಕೊಳ್ಳುವವರಾಗಿದ್ದೇವೆ ಹಲಲೂ ಒಂದು ಪರಿಶುದ್ಧಾತ್ಮಲಿಂದ ತುಂಬಿಸಲ್ಪಡಿರೋ ವ್ಯಕ್ತಿ ಅವನು ವ್ಯತ್ಯಾಸ ಪವಿತ್ರಾತ್ಮಲಿಂದ ಪವಿತ್ರಾತ್ಮಲಿ ದೀಕ್ಷಾ ಸ್ನಾನ ಹೊಂದಿರುವ ವ್ಯಕ್ತಿ ಅವನ ಒಂದು ಜೀವನ ಶೈಲಿ ಬೇರೆ ಆಗಿರ್ತದೆ ಹಾಲೆಲು ಅವನ್ ನೋಡುವಂತ ದೃಷ್ಟಿಕೋನ ಬೇರೆ ಆಗಿರ್ತದೆ ಅವನು ಮಾತನಾಡುವ ರೀತಿ ಅದು ಬೇರೆ ಆಗಿರ್ತದೆ ಯಾಕೆಂದ್ರೆ ಬೈಬಲ್ ಹೇಳ್ತದೆ ಯಾರ ಆತ್ಮ ದೇವರು ಸುರಿಸಲ್ಪಡ್ತಾನೋ ಹಿ ವಿಲ್ ಬಿಕಮ್ ಎ ಡಿಫ್ರೆಂಟ್ ಪರ್ಸನ್ ಆತನು ಬೇರೆ ವ್ಯಕ್ತಿ ಆಗ್ಬಿಡ್ತಾನೆ ಎಂಬುದಾಗಿ ದೇವದೂತನು ಹೇಳ್ತಾನೆ ಪವಿತ್ರಾತ್ಮ ನಿನ್ನ ಮೇಲೆ ಬರುವಾಗ ನೀನು ಬಲವನ್ನು ಹೊಂದಿಕೊಳ್ಳುತ್ತಿ ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬರುವಂತದಾಗಿದೆ ಯು ವಿಲ್ ರಿಸೀವ್ ಪಾವರ್ ಆದಿಯಲ್ಲಿ ನಾವು ನೋಡ್ತೇವೆ ದೇವರ ಆತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಾ ಇತ್ತು ಯಾವಾಗ ದೇವರ ವಾಕ್ಯವನ್ನು ಬಿಡುಗಡೆ ಮಾಡಿದ ಪವಿತ್ರಾತ್ಮನು ಅದನ್ನು ಕ್ರಿಯೇಟ್ ಮಾಡಿದ ಹಲಲು ಹೋಲಿ ಸ್ಪಿರಿಟ್ ಈಸ್ ಎಕ್ಸಿಕ್ಯೂಟರ್ ಪವಿತ್ರಾತ್ಮನು ಆತನು ಕ್ರಿಯೇಟ್ ಮಾಡುವತನಾಗಿದ್ದಾನೆ ಇಲ್ಲಿ ಮರಿಯಳಿಗೆ ಇದು ಹೇಗಾದಿತ್ತು ಎಂಬುದಾಗಿ ಪ್ರಶ್ನೆ ಇತ್ತು ಆದರೆ ದೇವದೂತನು ಹೇಳ್ತಾ ಇದ್ದಾನೆ ಪವಿತ್ರ ನಿನ್ನ ಮೇಲೆ ಬರುವಾಗ ಹಲೆಲೂಯ ಇವತ್ತು ನಮಗೆ ಬೇಕಾಗಿರುವಂತದ್ದು ಪವಿತ್ರಾತ್ಮನ ಬಲ ಹಲೆಲು ಇವತ್ತು ನಮಗೆ ಅವಶ್ಯಕತೆ ಇರುವುದು ಪವಿತ್ರಾತ್ಮನ ಬಲ ನಮ್ಮ ಪ್ರಾರ್ಥನೆಗೆ ನಾವು ಕೇಳ್ತಾ ಇದ್ದೇವೆ ದೇವರೇ ಸಮಸ್ಯೆಯನ್ನು ಬಗೆಹರಿಸು ದೇವರೇ ಕುಟುಂಬವನ್ನು ಬದಲಾವಣೆ ಮಾಡು ಎಂಬುದಾಗಿ ಆದರೆ ದೇವರು ನೋಡ್ತಾ ಇದ್ದಾನೆ ನನ್ನ ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ ಎಲ್ಲವೂ ಬದಲಾವಣೆ ಆಗುವಂತದಾಗಿದೆ ಹಾಲೆಲೂ ಆಗದ ಕಾರ್ಯಗಳು ಆಗ್ಲಕ್ಕೆ ಪ್ರಾರಂಭ ಆಗ್ತದೆ ಯಾವ ಅಲ್ಲಿ ಇಲ್ಲ ಪವಿತ್ರಾತ್ಮನ ಕ್ರಿಯೇಟ್ ಮಾಡ್ಲಕ್ಕೆ ಅದು ಪ್ರಾರಂಭ ಆಗುವಂತದಾಗಿದೆ ಹಲಲುಯ ಹೇಗಾದೀತು ಕೇಳ್ರಿ ಇದು ಹೇಗಾದೀತು ಹೇಗಾದೀತು ಬ್ರದರ್ ಪ್ರಾಬ್ಲಮ್ ಬಹಳ ಇದೆ ಹಾಲಲುಯ್ಯ ಹೇಗಾದೀತು ಬ್ರದರ್ ಗುಡ್ಡದಂತ ಸಮಸ್ಯೆ ಇದೆ ಹಲಲುಯ ಸೊಲ್ಯೂಷನ್ ಏನ್ ಗೊತ್ತಾ ಪವಿತ್ರಾತ್ಮ ನಿನ್ನ ಮೇಲೆ ಬರುವಾಗ ಹಾಲೂಯ ಪವಿತ್ರಾತ್ಮನಿನ ಮೇಲೆ ಬರುವಾಗ ಯು ವಿಲ್ ಬಿಕಮ್ ಎ ಡಿಫ್ರೆಂಟ್ ಪರ್ಸನ್ ನೀನು ಒಂದು ವ್ಯತ್ಯಾಸವುಳ್ಳ ವ್ಯಕ್ತಿ ಆಗಿಬಿಡ್ತೀನಿ ಹಾಲೆಲು ಅದು ನಿನಗೆ ಗೊತ್ತಾಗುವುದಿಲ್ಲ ಅದ್ರ ಎದುರು ನೋಡುವವರಿಗೆ ಅದು ಗೊತ್ತಾಗ್ತದೆ ಹಾಲೆಲು ಯ ಕೆಲವೊಂದು ಟೈಮಲ್ಲಿ ನಾನು ಪ್ರಸಂಗ ಮಾಡೋಕ್ಕೆ ನಿಂತಾಗ ಅನೇಕರು ಹೇಳ್ತಾರೆ ಸ್ಟೇಜ್ ಮೇಲೆ ಹೋದಾಗ ಯು ವಿಲ್ ಬಿ ಎ ಡಿಫ್ರೆಂಟ್ ಪರ್ಸನ್ ಅಂತ ಹೇಳಿ ನೀನು ಸ್ಟೇಜ್ ಕೆಳಗಡೆ ಇದ್ದಾಗ ನಾರ್ಮಲ್ ಆಗಿ ಸಿಂಪಲ್ ಆಗಿ ಇರ್ತೀಯ ವೆನ್ ನೀನು ಸ್ಟೇಜ್ ಮೇಲೆ ಹೋದಾಗ ನಿನ್ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತೀನಿ ನನಗೇನು ಅನಿಸುವುದಿಲ್ಲ ನಾನು ನಾರ್ಮಲ್ ಆಗಿ ನಿಂತಿರ್ತೀನಿ ಇಲ್ಲಿ ಬೀದರ್ ಅಲ್ಲಿ ಹೋದಾಗ ಒಬ್ಬ ಪಾಸ್ಟರ್ ಬಂದು ಅವರು ತಬ್ಕೋತಾ ಇದಾರೆ ಏನಂದ್ರೆ ಸ್ಟೇಜ್ ಕೆಳಗಡೆ ಇದ್ದಾಗ ಡ್ಯಾನ್ಸ್ ಮಾಡ್ತಾ ಇದ್ರಿ ಸಿಂಪಲ್ ಆಗಿದ್ರಿ ಸ್ಟೇಜ್ ಮೇಲೆ ಹೋದಾಗ ಯು ಹ್ಯಾವ್ ಬಿಕಮ್ ಎ ಡಿಫ್ರೆಂಟ್ ಸ್ಪಿರಿಟಲ್ಲಿ ನೀನು ಒಂದು ವ್ಯತ್ಯಾಸ ಆತ್ಮದಲ್ಲಿ ನಾವು ನೋಡ್ತೇವೆ ಎಂಬುದಾಗಿ ಯಾಕೆ ಅಂತಂದರೆ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಇಸ್ ಮಿ ಪವಿತ್ರಾತ್ಮ ನಮ್ಮ ಮೇಲೆ ಇರುವಾಗ ಅದರ ಬಲ ಅದು ವ್ಯತ್ಯಾಸವುಳ್ಳದಾಗಿ ಮಾಡುವಂಥದ್ದಾಗಿದೆ ಇವತ್ತು ಸಭೆಗೆ ಬೇಕಾಗಿರುವಂಥದ್ದು ಇವತ್ತು ವಿಶ್ವಾಸಿಗೆ ಬೇಕಾಗಿರುವಂಥದ್ದು ಹೆಚ್ಚಾದ ದೇವರ ಆಶೀರ್ವಾದ ಅಲ್ಲ ಹೆಚ್ಚಾದ ಪ್ರಮೋಷನ್ಗಳಲ್ಲ ಹಣ ಅಲ್ಲ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಪವಿತ್ರಾತ್ಮನ ಬಲ ಬೇಕಾಗಿದೆ ಮರೆಯಳಿಗೆ ಇದು ಪ್ರಶ್ನೆ ಇತ್ತು ಇದು ಹೇಗಾದಿತ್ತು ದೇವರ ಎಂಬುದಾಗಿ ಇದು ನಮ್ಮ ಆಲೋಚನೆಗೆ ನಿಲುಕುವಂಥದ್ದಲ್ಲ ನಮ್ಮ ಯೋಜನೆಗಳಿಗೆ ನಿಲುಕುವಂಥದ್ದಲ್ಲ ಆದ್ರೆ ಪವಿತ್ರಾತ್ಮನು ಮೇಲೆ ಬರುವಾಗ ಎವ್ರಿಥಿಂಗ್ ವಿಲ್ ಚೇಂಜ್ ಪ್ರತಿಯೊಂದು ಅದು ಬದಲಾವಣೆ ಆಗುವಂಥದ್ದಾಗಿದೆ ಹಲಲು ಹೋಲಿ ಸ್ಪಿರಿಟ್ ಬರುವಾಗ ಒಂದು ವ್ಯತ್ಯಾಸ ಆಗುವಂಥದ್ದಾಗಿದೆ ಕುಟುಂಬದಲ್ಲಿ ವ್ಯತ್ಯಾಸ ಆಗುವಂಥದ್ದಾಗಿದೆ ವೈಯಕ್ತಿಗತ ಜೀವಿತದಲ್ಲಿ ವ್ಯತ್ಯಾಸ ಆಗುವಂಥದ್ದಾಗಿದೆ ಹಾಲೆ ಲೂಯ್ಯ ನಮ್ಮ ಮನೆಯಲ್ಲಿ ಸಾಕ್ಷಿ ಗೊತ್ತು ಆ ನಮ್ಮ ಮನೆಯಲ್ಲಿ ಅನೇಕ ನಮ್ಮ ಸಿಸ್ಟರ್ಸ್ಗೆ ದೆವ್ವ ಪೀಡಿತರಾದಾಗ ಹೆದರಿ ಓಡಿ ಹೋಗ್ತಾ ಇದ್ದಿದ್ವಿ ಆದರೆ ಪವಿತ್ರಾತ್ಮ ನನ್ನ ಮೇಲೆ ಬರುವಾಗ ಈ ಹೆದರಿ ಓಡುವ ವ್ಯಕ್ತಿ ಓಡಿಸುವ ವ್ಯಕ್ತಿಯನ್ನಾಗಿ ಮಾಡಿದ್ದಾನೆ ಹಾಲೆ ಲೂಯ್ಯ ಯು ವಿಲ್ ಬಿಕಮ್ ಬೋಲ್ಡ್ ನೀವು ಧೈರ್ಯಶಾಲಿ ಆಗಿರ್ತೀರಿ ನೀವು ಹೆದರುವುದಿಲ್ಲ ಅಯ್ಯೋ ಧವ ಅಯ್ಯೋ ಕತ್ತಲು ಅಯ್ಯೋ ಅದು ಎಂಬುದಾಗಿ ಹಾಲೆಲೂಯ ಯಾಕೆಂದ್ರೆ ಬೈಬಲ್ ಹೇಳ್ತದೆ ದ ಪವರ್ ಆಫ್ ದ ಮೋಸ್ಟ್ ಹೈ ವಿಲ್ ಬಿ ಅಫಾನ್ ಯು ಪವಿತ್ರಾತ್ಮನ ಶಕ್ತಿಯನ್ನೆರಳು ನಿಮ್ಮ ಮೇಲೆ ಇರುವಾಗ ಯಾವುದೇ ಶಕ್ತಿ ನಿಮ್ಮನ್ನು ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಲೆಲೂಯ 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 ಪವಿತ್ರಾತ್ಮನೂ ನಮಗೆ ಬೇಕಾಗಿದೆ ಈ ಕಾಲಗಳಲ್ಲಿ ಪವಿತ್ರಾತ್ಮ ನಮ್ಮಲ್ಲಿ ಕ್ರಿಸ್ತನನ್ನು ಬರ್ತ್ ಮಾಡಬೇಕಾಗಿದೆ ಪ್ರತಿಯೊಂದು ನ್ಯೂ ಬಿಗಿನಿಂಗ್ ಅಲ್ಲಿ ಹೋಲಿ ಸ್ಪಿರಿಟ್ ಇದ್ದ ಪ್ರತಿಯೊಂದು ಹೊಸ ಪ್ರಾರಂಭದಲ್ಲಿ ಪವಿತ್ರಾತ್ಮನು ಇದ್ದನು ನ್ಯೂ ಕ್ರಿಯೇಷನ್ ಹೊಸ ಸೃಷ್ಟಿಯಲ್ಲಿ ಪವಿತ್ರಾತ್ಮನಲ್ಲಿದ್ದನು ಯೇಸುವಿನ ಜನನದಲ್ಲಿ ಪವಿತ್ರಾತ್ಮನ ಇದ್ದನು ನನ್ನ ಜೀವಿತದಲ್ಲಿ ಏನಾದರೂ ಹೊಸದು ಆಗಬೇಕು ಅಂದ್ರೆ ವಿ ನೀಡ್ ಹೋಲಿ ಸ್ಪಿರಿಟ್ ಹಾಲೆಲೂಯ ನಮಗೆ ಪವಿತ್ರಾತ್ಮನ ಬಲ ಬೇಕಾಗಿದೆ ಹಾಲಲುಯ ನೋಡ್ರಿ ಅಪೋಸ್ತಲರ ಕೃತ್ಯಗಳು ಒಂದನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ಹೇಳ್ತದೆ ಅಪೋಸ್ತಲರ ಕೃತ್ಯಗಳು ಒಂದನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ನೋಡುವಾಗ ಆದರೆ ಹ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ಪವಿತ್ರಾತ್ಮ ನಿನ್ನ ಮೇಲೆ ಬರಲು ನೀವು ಬಲವನ್ನು ಹೊಂದಿ ನೀವು ಬಲವನ್ನು ಹೊಂದಿ ಎರೂಸಲೇಮಿನಲ್ಲಿಯೂ ಎರೂಸ್ಲೆಮಿನಲ್ಲಿಯೂ ಎಲ್ಲಾ ಯೂದಾಯ ಎಲ್ಲಾ ಯೂದಾಯ ಸಮಾರ್ಯ ಸಾಮಾರ್ಯ ಸೀಮೆಗಳಲ್ಲಿಯೂ ಸೀಮೆಗಳಲ್ಲಿಯೂ ಭೂಲೋಕದ ಭೂಲೋಕದ ಕಟ್ಟ ಕಡೆಯವರೆಗೂ ಕಟ್ಟ ಕಡೆಯವರೆಗೂ ನನಗೆ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು ಸಾಕ್ಷಿಗಳಾಗಿರಬೇಕು ಅಂದನು ಬೈಬಲ್ ಹೇಳುತ್ತದೆ ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ ನೀವು ಬಲವನ್ನು ಹೊಂದಿಕೊಳ್ಳುತ್ತೀರಿ ಪವಿತ್ರಾತ್ಮ ಅನ್ನುವುದು ಒಂದು ಶಕ್ತಿಯಲ್ಲ ಆತನು ವ್ಯಕ್ತಿಯಾಗಿದ್ದಾನೆ ಹೋಲಿ ಸ್ಪಿರಿಟ್ ಈಸ್ ಎ ಪರ್ಸನ್ ಆತನು ವ್ಯಕ್ತಿಯಾಗಿದ್ದಾನೆ ಪವಿತ್ರಾತ್ಮನು ಬಂದಾಗ ಬರೀ ನಮಗೆ ಶಕ್ತಿ ಬರೀ ಆತನೊಂದು ಶಕ್ತಿ ಅಲ್ಲ ಆತನು ಫೋರ್ಸ್ ಅಲ್ಲ ಆತನು ಒಬ್ಬ ವ್ಯಕ್ತಿಯಾಗಿದ್ದಾನೆ ಆ ವ್ಯಕ್ತಿ ನಮ್ಮ ಮೇಲೆ ಬರುವಾಗ ನಾವು ಬಲವನ್ನು ಹೊಂದಿಕೊಳ್ಳುವವರಾಗಿದ್ದೇವೆ ಯೇಸು ಸ್ವಾಮಿ ಶಿಷ್ಯರು ಮೂರುವರೆ ವರ್ಷ ಎಲ್ಲವನ್ನು ನೋಡಿದ್ರು ಯೇಸುವಿನ ಅದ್ಭುತಗಳನ್ನು ನೋಡಿದರು ಸತ್ತವರ ನೆಬ್ಬಿಸಿದ್ರನ್ನು ನೋಡಿದರು ಏಸು ಐದು ಸಾವಿರ ಜನರಿಗೆ ಊಟ ಮಾಡಿಸುವುದನ್ನು ನೋಡಿಸಿದ ನೋಡಿದರು ಬಿಡುಗಡೆ ಆಗುವುದನ್ನು ನೋಡಿದರು ಆದರೆ ಯೇಸುವಿನ ಶಿಷ್ಯರು ಬಹಳ ಯಾರಾಗಿದ್ದರು ಯಾರಾಗಿದ್ರು ಉಳ್ಳವರಾಗಿದ್ದರು ಅದಕ್ಕೆ ಯೇಸು ಸ್ವಾಮಿ ಹಿಡಿದುಕೊಳ್ಳಕ್ಕೆ ಬಂದಾಗ ಎಲ್ಲರೂ ಬಿಟ್ಟು ಓಡ್ ಹೋಗ್ತಾ ಇದ್ದಾರೆ ಯೇಸು ಸ್ವಾಮಿ ಜೊತೆಗಿದ್ದು ಊಟ ಮಾಡಿ ಎಲ್ಲ ಮಾಡಿ ಏಸುವಿಗೆ ಹಿಡಿದುಕೊಳ್ಳಕ್ ಬಂದಾಗ ಎಲ್ಲರೂ ಓಡಿ ಹೋಗ್ತಾ ಇದಾರೆ ಯಾಕೆ ಭಯ ಯೌಧರನ್ನು ಕಂಡ್ರೆ ಭಯ ಇತ್ತು ಫರಿಸಾಯರು ರೋಮನ್ ಸಾಮ್ರಾಜ್ಯವನ್ನು ಕಂಡ್ರೆ ಅವರಿಗೆ ಭಯ ಇತ್ತು ಆದ್ರೆ ಪವಿತ್ರಾತ್ಮನ ಅವರ ಮೇಲೆ ಬರುವಾಗ ಹಾಲೆಲೂಯ ಇಡೀ ಲೋಕವೇ ಅಲ್ಲೋಲ ಕಲ್ಲೋಲ ಮಾಡಿದ್ರೆ ಹನ್ನೆರಡು ಜನ ಶಿಷ್ಯರು ಹಾಲೆ ಲೂಯ ಇಡೀ ಅಪ್ ಅಪ್ಸೈಡ್ ಡೌನ್ ಮಾಡಿದ್ರು ಅದಕ್ಕಾಗಿ ಇವತ್ತು ಇಡೀ ಎಂಟೈರ್ ವರ್ಲ್ಡ್ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡುತ್ತದೆ ಯಾಕೆ ಗೊತ್ತಾ ಆ ಪವಿತ್ರಾತ್ಮನವರ ಅವರ ಮೇಲೆ ಬರುವಾಗ ದೇ ರಿಸೀವ್ಡ್ ಪಾವರ್ ಯಾವ ಜನರ ಎದುರುಗಡೆ ಅವರು ಹೆದರಿ ಓಡಿ ಹೋಗ್ತಾ ಇದ್ರು ಅದೇ ಜನರ ಜನರೆದುರುಗಡೆ ನಿಂತುಕೊಂಡು ಅವರು ಪ್ರಸಂಗ ಮಾಡ್ತಾ ಇದ್ದಾರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ ನೀವು ಬಲವನ್ನು ಹೊಂದಿಕೊಳ್ಳುತ್ತೀರಿ ಆ ಬಲ ಏನು ಅಂತಂದ್ರೆ ಯೇಸುವಿನ ಬಗ್ಗೆ ಹೇಳುವಂಥ ಬಲ ಯೇಸುವಿನ ಕುರಿತಾಗಿ ಸಾಕ್ಷಿ ಹೇಳುವಂಥ ಬಲ ನೀವು ಧೈರ್ಯವಾಗಿರ್ತೀರಿ ಪವಿತ್ರಾತ್ಮನ ಬಲ ಆತನ ಕ್ರಿಯೆಯನ್ನು ಉಂಟು ಮಾಡುವತನಾಗಿದ್ದಾನೆ ಆತನು ಎಕ್ಸಿಕ್ಯೂಟ್ ಮಾಡುವತನಾಗಿದ್ದಾನೆ ನಮ್ಮಲ್ಲಿ ಏನು ಅಸಾಧ್ಯವಾಗಿದೆ ಅದು ಸಾಧ್ಯ ಮಾಡುವತನಾಗಿದ್ದಾನೆ ಮರೆಯಳಿಗೆ ಪ್ರಶ್ನೆ ಇತ್ತು ಇದು ಹೇಗಾದೀತು ಎಂಬುದಾಗಿ ಹಾಲೇಲು ಯಾ ಇಪ್ಪತ್ತು ಎರಡು ಟ್ವೆಂಟಿ ಟ್ವೆಂಟಿ ಟು ಮುಗಿತು ಅದೇ ಸ್ಥಿತಿಯಲ್ಲಿದ್ದೀನಿ ನನಗೆ ಬದಲಾವಣೆ ಆಗ್ತಾ ಇಲ್ಲ ಪ್ರಶ್ನೆ ಇರ್ತದೆ ಮುಂದೆ ಇದು ಹೇಗಾದೀತು ಸೊಲ್ಯೂಷನ್ ಎಂದರೆ ಪವಿತ್ರಾತ್ಮನಿನ ಮೇಲೆ ಬರುವಾಗ ಆ ಬಲ ಯಾವುದು ಬಲ ಅಂತಂದ್ರೆ ಗ್ರೀಕ್ ವರ್ಡ್ ಅಲ್ಲಿ ಹೇಳ್ತದೆ ಡುನಾಮಿಸ್ ಎಂಬುದಾಗಿ ಡುನಾಮಿಸ್ ಅಂತಂದ್ರೆ ಅದಕ್ಕೆ ನಾವು ಡೈನಮೈಟ್ ಎಂಬುದಾಗಿ ಹೇಳ್ತೇವೆ ಈ ಡೈನಮೈಟ್ ಅನ್ನುವಂಥದ್ದು ದೊಡ್ಡ ದೊಡ್ಡ ಬಂಡೆಗಲ್ಲುಗಳು ಒಡೆಯುವುದಕ್ಕಾಗಿ ಉಪಯೋಗ ಮಾಡ್ತಾರೆ ದೊಡ್ಡ ದೊಡ್ಡ ಬಂಡೆಗಲ್ಲುಗಳು ಅದು ಒಡೆಯುವುದಕ್ಕಾಗಿ ನಾನು ಬಿಜಾಪುರ್ನಲ್ಲಿ ಕೆಲಸ ಮಾಡುವಾಗ ಒನ್ ನೋಟ್ ಏಟ್ ಆಂಬುಲೆನ್ಸ್ ನಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಈ ಡೈನಮೈಟ್ ಗಳನ್ನು ಯೂಸ್ ಮಾಡ್ತಾ ಇದ್ರು ಈ ಒಂದು ಅಲ್ಲಿ ಒಬ್ಬ ಮಗು ಒಂದು ಏನು ಅದು ಬೋರಲ್ಲಿ ಇರ್ತದಲ್ಲ ಆ ಬೋರಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಅದನ್ನು ಸಿಕ್ಕಿ ಹಾಕಿಕೊಂಡಾಗ ಎಷ್ಟೋ ಆಳವಾಗಿ ಆತನು ಹೋಗಿದ್ದ ಸೊ ನಮಗೆ ಅಲ್ಲಿ ಆ ಒಂದು ಕರೆ ಕೊಟ್ಟಾಗ ಅಲ್ಲಿ ಹೋಗಿದ್ವಿ ಹೊಲದಲ್ಲಿ ಒಂದು ಎಕರೆ ಹೊಲ ನಾವು ತೋಡಿದಿವಿ ಅಂದರೆ ಎಲ್ಲ ಬಂದಿದ್ರು ಫಯರ್ ಏನಂದರೆ ಗೋಲ್ಡ್ ಮೈನ್ದವ್ರು ಬಂದಿದ್ರು ಫೈರ್ದವ್ರು ಬಂದಿದ್ರು ಸೊ ಅಲ್ಲಿ ಹೋದಾಗ ಮೂರು ದಿವ್ಸ ನಾವು ಅಲ್ಲಿ ಇದ್ದಿದ್ವಿ ಎಲ್ಲ ಬಂದಿದ್ದಾರೆ ಕೋಲಾರದಿಂದ ಕೆ ಜಿ ಎಫ್ ದಿಂದ ಅವರು ಗೋಲ್ಡ್ ಮೈನ್ದವ್ರು ಬಂದಿದ್ದಾರೆ ಬಂದಾಗ ಅವರು ಆ ಬಂಡೆಗಳನ್ನು ಹೊಡಿತಾ ಇದ್ದಾರೆ ಆ ಆ ಸ್ಥಳ ಇಲ್ಲಿದೆ ಅಂತ ತಿಳ್ಕೊಡ್ರಿ ನಾವು ಎಲ್ಲಿ ಇರ್ತಿದ್ವಿ ಅಂದರೆ ಪೆಟ್ರೋಲ್ ಬಂಕ್ ಇದೆಯಲ್ಲ ಅಲ್ಲಿ ಇರ್ತಿದ್ವಿ ಅದರ ಚೂರುಗಳು ಅದರ ಒಡೆದಂಥ ಚೂರುಗಳು ಅಷ್ಟು ದೂರ ಬರ್ತಾ ಇತ್ತು ಎಷ್ಟು ದೂರ ಅಷ್ಟು ದೂರ ಬರ್ತಾ ಇತ್ತದು ನಮಗೆ ಒಂದು ಸ್ಪೀಕರ್ ಅಲ್ಲಿ ಹೇಳ್ತಾ ಇದ್ರು ದೂರ ಹೋಗ್ರಿ ಸಿಡಿಮದ್ದು ನಾವು ಸಿಡಿಸ್ತಾ ಇದೀವಿ ಡೈನಮೈಟ್ ಅನ್ನು ಹೊಡಿತಾ ಇದೀವಿ ನಿಮಗೆ ಸಿಡಿಬೋದು ಎಷ್ಟು ಪವರ್ಫುಲ್ ಇಂದ ಬರ್ತಾ ಇತ್ತಂದ್ರೆ ಆ ಕಾರಿಗೆ ಏನಾದ್ರೂ ತಾಕಿದ್ರೆ ಅದು ಅಲ್ಲೇ ಒಂದು ಗಾಯ ಆಗ್ತಾ ಇತ್ತದು ಹಾಲೆಲ್ಲೂಯ್ಯ ಅಂತ ಪವರ್ಫುಲ್ ಆದಂತ ಡೈನಮೈಟ್ ಬಂಡೆಗಳು ಹೊಡೆಯುವುದಕ್ಕಾಗಿ ಆದ್ರೆ ಬೈಬಲಲ್ಲಿ ಹೇಳ್ತದೆ ಏನಂದ್ರೆ ಆ ಡೈನಮೈಟ್ ಅನ್ನುವಂಥ ಡುನಾಮಿಸ್ ಪಾವರ್ ನಿಮ್ಮ ಮೇಲೆ ಬರುವಾಗ ನೀವು ಧೈರ್ಯ ಹೊಂದಿ ಬರೀ ನಿಮ್ಮ ಮನೆಯಲ್ಲಿ ಅಲ್ಲ ನಿಮ್ಮ ಏರಿಯಾದಲ್ಲಿ ಅಲ್ಲ ಲೋಕದ ಕಟ್ಟ ಕಡೆಯವರೆಗೂ ನೀವು ಹೋಗುವವರಾಗಿದ್ದೀರಿ ಹಾಲೆಲೂಯ 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 ಅದಕ್ಕಾಗಿ ನಮಗೆ ಬೇಕಾಗಿರುವುದು ಹೋಲಿ ಸ್ಪಿರಿಟ್ ಈ ಕ್ರಿಸ್ಮಸ್ ಅಲ್ಲಿ ನಿಮಗೆ ಬಟ್ಟೆ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ ನೀವು ಬಿರಿಯಾನಿ ಊಟ ಮಾಡ್ತಿರೋ ಇಲ್ಲ ಗೊತ್ತಿಲ್ಲ ಆದರೆ ಪವಿತ್ರಾತ್ಮನ ಬಲ ನೀವು ಫ್ರೆಶ್ ಆಗಿ ಹೊಂದಿಕೊಳ್ಳುವಾಗ ಹಾಲೆಯಲ್ಲೂಯ್ಯ ನೀವು ಫ್ರೆಶ್ ಆಗಿ ಹೊಂದಿಕೊಳ್ಳುವಾಗ ಎಲ್ಲೆಲ್ಲಿ ನೀವು ಸುವಾರ್ತೆ ಸಾರ್ತಿರಿ ಅವರಿಗೆ ಗಾಯ ಆಗುವಂಥದ್ದಾಗಿದೆ ಅಂದರೆ ಬದಲಾವಣೆ ಬರುವಂಥದ್ದಾಗಿದೆ ಅವರಲ್ಲಿ ಅನ್ನು ಬರುವಂಥದ್ದಾಗಿದೆ ಯಾಕೆಂದರೆ ಹೋಲಿ ಸ್ಪಿರಿಟ್ ಪಾವರ್ ಅಷ್ಟು ಬಲವಾಗಿದೆ ಬೈಬಲ್ ಹೇಳ್ತದೆ ಅದೇ ಮರಿಯಳ ಮೇಲೆ ಅಂತ ಬಂದಂತ ಆತ್ಮ ಅದೇ ಸತ್ತವರನು ಏಸು ಕ್ರಿಸ್ತನನು ಒಂದು ಮರಣದಿಂದ ಎಬ್ಬಿಸದ ಅದೇ ಆತ್ಮನು ನನ್ನ ಒಳಗಡೆ ನಿನ್ನ ಒಳಗಡೆ ಇದ್ದಾನೆ ಹಾಲೆಲೂಯ ಹಾಲೆಲೂಯ ಬೇಕಾಗಿರುವುದು ನಮಗೆ ಪವಿತ್ರ ಆತ್ಮನ ಬಲ ಪವಿತ್ರಾತ್ಮನ ಬಲ ನಮ್ಮಲ್ಲಿ ಬರುವಾಗ ನಾವು ಧೈರ್ಯವುಳ್ಳವರಾಗಿರ್ತೇವೆ ನೋಡ್ರಿ ಅಪೋಸ್ತಲರ ಕೃತ್ಯಗಳು ನಾಲ್ಕನೇ ಅಧ್ಯಾಯ ಹದಿಮೂರನೇ ವಾಕ್ಯ ಅಪೋಸ್ತಲರ ಕೃತ್ಯಗಳು ನಾಲ್ಕನೇ ಅಧ್ಯಾಯ ಹದಿಮೂರನೇ ವಾಕ್ಯ ಪೇತ್ರ ಯೋಹಾನರು ಪೇತ್ರ ಯೋಹಾನರು ಧೈರ್ಯದಿಂದ ಧೈರ್ಯದಿಂದ ಮಾತಾಡುವುದನ್ನು ಮಾತಾಡುವುದನ್ನು ಆ ಸಭಿಕರು ನೋಡಿ ಆ ಸಭಿಕರು ನೋಡಿ ಅವರು ಅವರು ಶಾಸ್ತ್ರಾಭ್ಯಾಸ ಮಾಡದ ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣರೆಂದು ತಿಳಿದು ಸಾಧಾರಣರೆಂದು ತಿಳಿದು ಆಶ್ಚರ್ಯ ಪಟ್ಟರು ಹಾಲೆಲೂಯ ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ ಜನರು ಆಶ್ಚರ್ಯ ಪಡುವವರಾಗಿದ್ದಾರೆ ೂಯ ಅಜ್ಞಾನಗಳು ಅವರ ವಿದ್ಯಾಭ್ಯಾಸ ಇಲ್ಲದವರು ಮೀನು ಹಿಡಿಯುವವರು ಅಂತವರಿಗೆ ಪವಿತ್ರಾತ್ಮನವರ ಮೇಲೆ ಬರುವಾಗ ಅವರು ಏನ್ ವಾಕ್ಯದಲ್ಲಿ ಹೇಳ್ತದೆ ಅವರು ಧೈರ್ಯದಿಂದ ಮಾತನಾಡಿದರು ಯಾಕೆ ಧೈರ್ಯದಿಂದ ನೀವು ಮಾತಾಡ್ತಾ ಇಲ್ಲ ಗೊತ್ತಾ ಆ ಡೈನಮೈಟ್ ಪಾವರ್ನ ಒತ್ತಿ ಒತ್ತಿ ಇಡ್ತಾ ಇದೀರಿ ಅದನ್ನು ಬ್ಲಾಸ್ಟ್ ಆಗಕ್ಕೆ ಬಿಡ್ತಾ ಇಲ್ಲ ಅಯ್ಯೋ ನಾನು ಹೇಳ್ಬಿಟ್ರೆ ಎಲ್ಲಿ ಇವರಿಗೆ ಇದು ಆಗ್ಬಿಡ್ತದೇನೋ ನಂದೇ ಸಾಲ ಇದೆ ನಂದೇ ಒಂದು ಇದು ಇದೆ ನನ್ನ ಪ್ರಾಬ್ಲಮ್ಸೇ ಇದೆ ಇವರಿಗೆ ನಾ ಹೇಳಿ ಮರಿಯಳಿಗೆ ಅನೇಕ ಪ್ರಾಬ್ಲಮ್ಸ್ ಇತ್ತು ಅವಳಿಗೆ ಹಾಲೆಲೂಯ ಮರಿಯಳಿಗೆ ಮನೆ ಇರಲಿಲ್ಲ ಚೆನ್ನಾಗಿ ಒಂದು ಗುಡಿಸಲಿನಲ್ಲಿ ಇದ್ದಳು ಅತಿ ಕಡು ಬಡತನದಲ್ಲಿ ಇದ್ದಳು ಮರಿಯಳು ಆದ್ರ ದೇವರ ದಯೆಯವಳ ಮೇಲೆ ಬಂದಾಗ ಹಾಲೆಲೂಯ ದೇವರ ದಯೆ ಏಸು ಅವಳ ಒಂದು ಸೌಭಾಗ್ಯವನ್ನು ಎಣಿಸ್ತಾ ಇದ್ದಾಳೆ ನನ್ನಲ್ಲಿ ಅವಳು ಹೇಳ್ತಾ ಹೇಳಿದಾಳೆ ಇಡೀ ಸ್ತ್ರೀಯರಲ್ಲೇ ಎಂಟಾಯರ್ ಜನರೇಷನ್ ವರೆಗೂ ನನ್ನನ್ನು ಧನ್ ಎಂದು ಬರದಾಗಿ ಕರೆಯೋರು ಎಂಬುದಾಗಿ ಹಾಲಿಲು ಯಾಕೆ ಅವಳಿಗೆ ಮನೆ ಬಂತ ಯಾಕೆ ಅವಳಿಗೆ ಒಳ್ಳೆ ಒಳ್ಳೆ ಸೀರೆ ಬಂತ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಅವಳಿಗೆ ಯಾಕೆಂದ್ರೆ ಲೋಕದ ರಕ್ಷಕನು ನನ್ನಲ್ಲಿ ಜನ್ಮ ಆಗ್ತಾ ಇದ್ದಾರೆ ಹಾಲಿಲೂಯ ಆ ಲೋಕದ ಇವತ್ತು ನನ್ನಲ್ಲಿ ನಿನ್ನಲ್ಲಿ ಜನ್ಮ ಆಗಿದ್ದಾನೆ ಹಾಲೆಲೂಯ್ಯ ನಿಮ್ಮ ಮೇಲೆ ದಯೆ ಬಂದಾಗ ಆ ಲೋಕದ ರಕ್ಷಕನು ಪವಿತ್ರಾತ್ಮ ನಿಮ್ಮಲ್ಲಿ ಬಂದು ಏಸುವನ್ನು ಬರ್ತ್ ಮಾಡಿದ್ದಾನೆ ಏಸುವನು ನಿಮ್ಮಲ್ಲಿ ಆತನು ಹೊಸ ಜನ್ಮವಾಗಿ ಮಾಡಿದ್ದಾನೆ ಈ ಶಿಷ್ಯರು ಟುಸ್ಫಟಾಕ ಇದ್ರು ಅವರು ಹಾಲೆಲೂಯ ಪವಿತ್ರಾತ್ಮವ ಮೇಲೆ ಬರುವುದಕ್ಕಿಂತ ಮುಂಚೆ ಹೇಗಿದ್ರು ಅಂದ್ರೆ ಟುಸ್ಪಟಾಕ ಪೇತ್ರನು ಸಲ ಸುಳ್ಳು ಹೇಳದ ಆ ಸುಳ್ಳು ಹೇಗಿತ್ತು ಅಂದ್ರೆ ಅವನವನೇ ಶಪಸ್ಕೋತಾ ಇದ್ದಾನೆ ಆ ಮನುಷ್ಯನು ಯಾರು ನನಗೆ ಗೊತ್ತಿಲ್ಲ ಎಂಬುದಾಗಿ ಹಾಲೆಲೂಯ ಎಂತ ದೊಡ್ಡ ಪಾಪ ಮಾಡ್ತಾ ಇದ್ದಾನೆ ಪೀಟರ್ ಪೇತ್ರ ಆ ಏಸು ವ್ಯಕ್ತಿ ಯಾರನ್ನು ಗೊತ್ತೇ ಇಲ್ಲ ಯಾಕೆ ಭಯ ಎಲ್ಲಿ ಏಸುವಿನ ಬಗ್ಗೆ ನಾನು ಹೇಳ್ಬಿಟ್ರೆ ಎಂಬುದಾಗಿ ಆದ್ರೆ ಪವಿತ್ರಾತ್ಮನು ಬರಲು ಮೊಟ್ಟ ಮೊದಲನೇ ವ್ಯಕ್ತಿ ನಿಂತು ಹೇಳಿರುವಂತದ್ದು ಪೇತ್ರನೇ ಹಾಲೆಲೂಯ ಒಂದು ಡರ್ಪುಕ್ ಪೇತ್ರ ಒಂದು ಅಂಜುವವನು ಪೇತ್ರ ಅವನು ಬಲಶಾಲಿಯಾಗಿ ನಿಂತ್ಕೊಳ್ತಾ ಇದ್ದಾನೆ ನಿಮಗೆ ಜನರ ಎದುರುಗಡೆ ನಿಂತ್ಕೊಂಡು ಮಾತಾಡ್ಲಿಕ್ಕೆ ಹೆದರಿಕೆ ಇರ್ಬೋದು ನಾನು ಯಾವತ್ತು ನಾಲ್ಕು ಜನ ಎದುರುಗಡೆ ನಿಂತು ಮಾತಾಡಕ್ಕೆ ನನಗೆ ಕಲ್ತವನು ಅಲ್ಲ ನಾನು ಹಾಲೆಲು ನಾನು ಪ್ರೀಚರ್ ಆಗ್ತೀನಿ ಟೀಚರ್ ಆಗ್ತೀನಿ ಅಂತ ಕೂಡ ನಾನು ಅನ್ಕೊಂಡವನಲ್ಲ ಅಲ್ಲ ಇವತ್ತು ಯವತ್ತು ಪಾಸ್ಟರ್ಸ್ಗೆ ನಾನು ಹೇಳುವಾಗ ನಿಮ್ದೆ ಯಾವ್ದು ಬೈಬಲ್ ಕಾಲೇಜ್ ಆಗಿದೆ ಪಾಸ್ಟರ್ ಅಂತ ಕೇಳ್ತಾರೆ ಹಾಲೇ ಯಾವ್ದು ಬೈಬಲ್ ಕಾಲೇಜ್ ಆಗಿದೆ ಎಲ್ಲಿ ಕಲ್ತೀರಿ ನೀವು ಅಂತ ಹೇಳಿ ಹೋಲಿ ಸ್ಪಿರಿಟ್ ನಿಮ್ಮ ಮೇಲೆ ಬರುವಾಗ ಇದು ಯಾವುದೇ ಬೈಬಲ್ ಕಾಲೇಜಿನಲ್ಲಿ ಕಲಿಸ್ಕೊಡುವುದಿಲ್ಲ ನೀವೆಷ್ಟೇ ಕಾಮೆಂಟ್ರಿ ಓದ್ಬೋದು ಎಷ್ಟೇ ಬೇರೆ ಬೇರೆ ಟೀಚಿಂಗ್ಸ್ ಕೇಳ್ಬೋದು ಆದ್ರೆ ಪವಿತ್ರಾತ್ಮ ನಿಮ್ಮಲ್ಲಿ ಬರುವಾಗ ನೀವು ಮಾತನಾಡುವಾಗ ಅಭಿಷೇಕದಿಂದ ಅದು ತುಂಬಿಸಲ್ಪಡುವಂಥದ್ದಾಗಿದೆ ಇವತ್ತು ಬೇಕಾಗಿರುವುದು ನಮಗೆ ಪವಿತ್ರಾತ್ಮನ ಅಭಿಷೇಕ ಪವಿತ್ರಾತ್ಮ ನಮ್ಮ ಮೇಲೆ ಬರಬೇಕಾಗಿದೆ ಈ ಚಿಂತೆ ಮಾಡಬೇಡ್ರಿ ನಮಗೆ ಅದು ಇದೆಯೋ ಇಲ್ಲೋ ಎಂಬುದಾಗಿ ಹೋಲಿ ಸ್ಪಿರಿಟ್ ಅನ್ನು ನಾವು ಕೇಳಿಕೊಳ್ಳಬೇಕಾಗಿದೆ ಪವಿತ್ರಾತ್ಮನು ಬರುವಾಗ ಎಲ್ಲ ವ್ಯತ್ಯಾಸ ಆಗುವಂಥದ್ದಾಗಿದೆ ಎಲ್ಲವೂ ಬದಲಾವಣೆ ಆಗುವಂಥದ್ದಾಗಿದೆ ಯಾಕೆಂದರೆ ಆತನು ಬಲವನ್ನು ಆತನಾಗಿದ್ದಾನೆ ಅನೇಕ ಕ್ಷೇತ್ರದಲ್ಲಿ ನಾವು ಬಲಹೀನರಾಗಿರ್ಬಹುದು ಅಲ್ಲಿ ಆತನು ಬಲವನ್ನು ಕೊಡುವತನಾಗಿದ್ದಾನೆ ಅಲ್ಲಿ ಆತನು ನಮಗೆ ಮಾರ್ಗದರ್ಶನವನ್ನು ಮಾಡುವತನಾಗಿದ್ದಾನೆ ಅಲ್ಲಿ ಆತ ನಮಗೆ ತಿಳುವಳಿಕೆ ಗ್ರಹಿವೆ ಆತನು ಕೊಡುವತನಾಗಿದ್ದಾನೆ ಹಾಲೆಲು ಹೋಲಿ ಸ್ಪಿರಿಟ್ ನಿಮ್ಮ ಮೇಲೆ ಬರುವಾಗ ಇವರು ಹೇಳ್ತಾ ಇರ್ತಾರೆ ಇವರು ವಿದ್ಯಾಭ್ಯಾಸ ಮಾಡದೇ ಇರುವರು ಇವರು ಹೇಗೆ ಇಷ್ಟೊಂದು ಹೇಳಕ್ಕೆ ಸಾಧ್ಯ ಎಂಬುದಾಗಿ ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ ಪ್ರತಿಯೊಂದು ವ್ಯತ್ಯಾಸ ಆಗುವಂಥದ್ದಾಗಿ ಹಾಲೆಲು ಯಾಲೆಲು ಯಾಲೆಲು ಯ ನನಗೆ ಗೊತ್ತಿಲ್ಲ ನೀವು ಎಷ್ಟು ಜನರು ಪವಿತ್ರ ಆತ್ಮಲಿಂದ ತುಂಬಿಸಲ್ಪಟ್ಟಿದ್ದೀರಿ ಎಂಬುದಾಗಿ ಅನೇಕ ದಿವಸಗಳ ಹಿಂದೆ ನೀವು ತುಂಬಿಸಲ್ಪಟ್ಟಿರ್ಬೋದು ಆದರೆ ದಿನನಿತ್ಯ ನಾವು ಪವಿತ್ರಾತ್ಮನಿಂದ ತುಂಬಿಸಲ್ಪಡಬೇಕಾಗಿದೆ ಮೊಟ್ಟ ಮೊದಲನೆಯ ಪ್ರಾರ್ಥನೆ ನಂದು ಯಾವಾಗಲೂ ಅದೇ ಆಗಿರ್ತದೆ ಲಾರ್ಡ್ ಫಿಲ್ಮ್ ವಿತ್ ಯೋರ್ ಸ್ಪಿರಿಟ್ ನಿನ್ನ ಪವಿತ್ರಾತ್ಮದಿಂದ ನಾನು ತುಂಬಿಸು ಎಂಬುದಾಗಿ ನಾನು ಬಲಹೀನಾಗಿದ್ದೇನೆ ಅನೇಕ ಸಲ ನಾನು ಬಿದ್ದು ಹೋಗ್ತೇನೆ ಅನೇಕ ಸಲ ನಾನು ತಪ್ಪುಗಳನ್ನು ಮಾಡುತ್ತೇನೆ ಬಟ್ ಐ ನೀಡ್ ಯುವ ಪಾವರ್ ನಿನ್ನ ಬಲ ನನಗೆ ಬೇಕಾಗಿದೆ ಕ್ರೈಸ್ತವ ಜೀವಿತ ನನ್ನ ನಿನ್ನ ಬಲದಿಂದ ಜೀವಿಸುವಂಥದ್ದಲ್ಲ ಒಂದು ಕ್ರಿಶ್ಚಿಯನ್ ಲೈಫ್ ಬರೀ ಡಿಫಿಕಲ್ಟ್ ಮಾತ್ರ ಅಲ್ಲ ಇಟ್ ಇಸ್ ದ ಇಂಪಾಸಿಬಲ್ಯ ಕ್ರೈಸ್ತವ ಜೀವಿತ ಕಷ್ಟ ಅಂತಾರೆ ಕಷ್ಟ ಅಲ್ಲ ಅಸಾಧ್ಯ ಜೀವಿಸ್ಲಿಕ್ಕೆ ಆಗುವುದಿಲ್ಲ ಆದರೆ ಪವಿತ್ರಾತ್ಮನು ಬರುವಾಗ ಸೂಪರ್ ನ್ಯಾಚುರಲ್ ಆಗಿ ನಡೆಯುವಂಥದ್ದಾಗಿದೆ ಹಾಲೆಲೂ ನಮ್ಮ ಬಲದಿಂದ ನಾವು ಪ್ರಯತ್ನ ಮಾಡಿ ಸೋತು ಹೋಗ್ತೇವೆ ನಮ್ಮ ಬಲದಿಂದ ನಾವು ಮಾಡ್ಲಿಕ್ಕೆ ಹೋಗ್ತೇವೆ ನಮಗೆ ಫಸ್ಟ್ರೇಷನ್ ಆಗ್ತದೆ ನಾವು ಸೋತು ಹೋಗ್ತೇವೆ ಆದ್ರೆ ಪವಿತ್ರಾತ್ಮನು ನಮ್ಮಲ್ಲಿ ಬರುವಾಗ ಹಾಲೆಲೂಯ ನಾವು ಬಲವನ್ನು ಹೊಂದಿಕೊಳ್ಳುವವರಾಗಿದ್ದೇವೆ ಹಾಲೆಲೂ ಯಾ ಈ ಕ್ರಿಸ್ಮಸ್ ಸೀಸನ್ನಲ್ಲಿ ಒಂದು ನಾವು ಬೇಡಿಕೊಳ್ಳಬೇಕಾಗಿದೆ ಲಾರ್ಡ್ ಒನ್ಸ್ ಅಗೇನ್ ಫಿಲ್ಮಿ ಇನ್ನೊಂದು ಆವರ್ತನ ತುಂಬಿಸು ನಮ್ಮ ಬಲಹೀನತೆ ಏನೇ ಆಗಿರ್ಬೋದು ನನ್ನ ಪರಿಸ್ಥಿತಿಗಳು ಏನೇ ಆಗಿರ್ಬೋದು ನನ್ನ ದೃಷ್ಟಿಕೋನದಲ್ಲಿ ಅದು ಅಸಾಧ್ಯವಾಗಿರ್ಬೋದು ಆದರೆ ಪವಿತ್ರ ಆತ್ಮನು ಬರುವಾಗ ಅಸಾಧ್ಯ ಕಾರ್ಯಗಳು ಆತನ ಸಾಧ್ಯ ಮಾಡುವ ಆತನಾಗಿದ್ದಾನೆ ಆಗಿದ್ದಾನೆ ಅನೇಕ ದಿವಸದಿಂದ ನನ್ನ ಕೆಟ್ಟ ಅಭ್ಯಾಸದಲ್ಲಿ ನನ್ನ ನರಾಡ್ತಾ ಇರಬಹುದು ಅನೇಕ ದಿವಸಗಳಿಂದ ನನ್ನ ಪರಿಸ್ಥಿತಿ ಕೆಟ್ಟದಾಗಿರ್ಬೋದು ಅನೇಕ ದಿವಸಗಳಿಂದ ನನ್ನ ಕುಟುಂಬ ಪರಿಸ್ಥಿತಿ ಕೆಟ್ಟದಾಗಿರ್ಬೋದು ಇದು ಹೇಗಾದೀತು ಎಂಬುದಾಗಿ ನನಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಇರ್ತಾ ಇರ್ಬೋದು ಆದರೆ ಸೊಲ್ಯೂಷನ್ ಪವಿತ್ರ ಾತ್ಮ ನಿಮ್ಮ ಮೇಲೆ ಬರುವಾಗ ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ ಪವಿತ್ರಾತ್ಮ ನೀವು ಹೊಂದಿಕೊಳ್ಳುವಾಗ ಸರ್ವಶಕ್ತನ ನೆರಳು ನಿಮ್ಮ ಮೇಲೆ ಬರುವಾಗ ಅಸಾಧ್ಯ ಕಾರ್ಯಗಳಿಗೆ ಸಾಧ್ಯ ಆಗುವಂತದಾಗಿದೆ ಅವರ್ ಗಾಡ್ ಇಸ್ ಎ ಸೂಪರ್ ನ್ಯಾಚುರಲ್ ಗಾಡ್ ನಮ್ಮ ದೇವರು ಅಸಾಧ್ಯ ಕಾರ್ಯಗಳಿಗೆ ಸಾಧ್ಯ ಮಾಡುವ ದೇವರಾಗಿದ್ದಾನೆ ಹಾಲೆಲೂ ಬಲಹೀನರಿಯಾತನು ಬಲಹೀನರಿ ಆತನು ಸಾಧಾರಣ ಜನರಿಯಾತನು ಅಸಾಧಾರಣರಾಗಿ ಮಾಡುವಾತನಾಗಿದ್ದಾನೆ ಪೇತ್ರನು ಯಾವ ಪೇತ್ರನು ಓಡಿ ಹೋದ ಅದೇ ಪೇತ್ರನು ಧೈರ್ಯವಾಗಿ ಎದ್ದು ನಿಂತ್ಕೊಂಡು ಹೇಳ್ತಾ ಇದ್ದಾನೆ ಹಾಲೇಲೂ ಯಾ ಹಾಲೇಲೂ ಪವಿತ್ರಾತ್ಮನಿಗಾಗಿ ಬೇಡಿಕೊಳ್ಳಿರಿ ಪವಿತ್ರಾತ್ಮ ನಡೆಸಬೇಕಾಗಿ ಬೇಡಿಕೊಳ್ಳಿರಿ ಪವಿತ್ರಾತ್ಮನ ಇಲ್ಲದೆ ನಾವು ಜೀವಿಸ್ಲಿಕ್ಕೆ ಸಾಧ್ಯ ಇಲ್ಲ ಪವಿತ್ರಾತ್ಮನ ಸನ್ನಿಧಾನ ಇಲ್ಲದೆ ನಾವು ನೀವು ಕ್ರೈಸ್ತ ಜೀವಿತ ಹೊಂದಿಕೊಳ್ಳಕ್ಕೆ ಸಾಧ್ಯ ಈ ಬೈಬಲನ್ನು ಬರೆದಿರುವುದೇ ಹೋಲಿ ಸ್ಪಿರಿಟ್ ಹಾಲೆಲ್ಲೂಯ್ಯ ಬೈಬಲ್ ಓದುವಾಗ ಹೋಲಿ ಸ್ಪಿರಿಟ್ ನನ್ನ ಪಕ್ಕದಲ್ಲಿ ಬಂದು ಕೂತ್ಕೋ ಪವಿತ್ರಾತ್ಮನೇ ನಿನ್ನ ವಾಕ್ಯವು ನನಗೆ ಪ್ರಕಟಗೊಳಿಸುವ ಎಂಬುದಾಗಿ ಹಾಲೆಲ್ಲೂಯ್ಯ ನಾವ್ ಎಷ್ಟೇ ಪಿ ಎಚ್ ಡಿ ಮಾಡಿರ್ಬೋದು ಎಷ್ಟೇ ಎಜುಕೇಶನ್ ಮಾಡಿರ್ಬೋದು ನಮ್ಮ ಬುದ್ಧಿಯಿಂದ ಇದನ್ನು ತಿಳಿದುಕೊಳ್ಳಕ್ ಆಗಂಗಿಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅದು ಅರ್ಥ ಆಗ್ಲಿಲ್ಲ ಹಾಲೇಲೂಯ್ಯ ಹಾಲೇಲೂಯ್ಯ ಅದಕ್ಕೆ ಬರೆದ್ರು ಅವರು ಸಂವಿಧಾನದಲ್ಲಿ ನೀವು ಯಾವ ಧರ್ಮವನ್ನಾದ್ರೂ ಕೂಡ ಆಚರಣೆ ಮಾಡಿಕೊಳ್ಳ್ರಿ ಇದು ತಿಳ್ಕೊಂಡಿದ್ರೆ ಅಂದ್ರೆ ಅವರು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ರು ಇದನ್ನೇ ಹಿಂಬಾಲಿಸ್ರಿ ಎಂಬುದಾಗಿ ಹಾಲೆಲು ಯ ನಮ್ಮ ನಾಲೆಜ್ ಇಂದ ನಮ್ಮ ಜ್ಞಾನದಿಂದ ಇದನ್ನು ತಿಳಿದುಕೊಳ್ಳಕ್ ಆಗುವುದಿಲ್ಲ ಇದನ್ನು ಬರೆಯಲ್ಪಟ್ಟಿರುವ ಆಥರ್ ಹಾಲೆಲ್ಲೂ ಯ ಅನೇಕ ಪುಸ್ತಕಗಳು ನಾವು ಬರೆದಿರ್ತಾರೆ ಆ ಆಥರ್ ಎಲ್ಲೋ ಇರ್ತಾನೆ ನಾವು ಓದ್ತಾ ಇರ್ತೇವೆ ನಮ್ಮ ಇಂಟರ್ಪ್ರಿಟೇಷನ್ ಅಲ್ಲಿ ಓದ್ತಾ ಇರ್ತೇವೆ ನಮಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿದುಕೊಳ್ಳುತ್ತೇವೆ ಆದ್ರೆ ಈ ಆಥರ್ ನಮ್ಮ ಒಳಗಡೆ ಇರ್ತಾನೆ ನಮ್ಮ ಮೇಲೆ ಇರ್ತಾನೆ ನಮ್ಮ ಪಕ್ಕದಲ್ಲಿ ಇರ್ತಾನೆ ಇದು ಓದುವಾಗ ನಮಗೆ ಪ್ರಕಟಣೆ ಬರುವಂತದಾಗಿದೆ ಹಾಲೆಲು ಯಾ ಅದಕ್ಕೆ ಸತ್ಯವೇದ ಓದುವಾಗ ಒಂದು ಪ್ರಾರ್ಥನೆ ಯಾವಾಗ್ಲೂ ಮಾಡಬೇಕೇನೆಂದ್ರೆ ಹೋಲಿ ಸ್ಪಿರಿಟ್ ಟೀಚ್ ಮಿ ಪವಿತ್ರಾತ್ಮ ಕಲಿಸಿಕೊಡು ಎಂಬುದಾಗಿ Open my eyes of understanding. mano Hallelujah. When the Holy Spirit will come, you will become bold. ನೀವು ಧೈರ್ಯವಾಗಿರ್ತೀರಿ ಎಂಬುದಾಗಿ ಇನ್ನೂ ಜ್ಞಾಪಕ ಇದೆ ನಾನು ಇನ್ನು ಅವಾಗ ರೀಸೆಂಟ್ ಆಗಿ ಹೊಂದಿಕೊಂಡಾಗ ಪವಿತ್ರ ಆತ್ಮನ ಹೊಂದಿಕೊಂಡಾಗ ನಾನು ದೀಕ್ಷಾಸನ ತೆಗೆದುಕೊಂಡಾಗ ಒಂದು ಆಫೀಸಲ್ಲಿ ಕೆಲಸ ಮಾಡುವಾಗ ಒಬ್ಬ ಬಾಸ್ ಅವನು ಬೈತಾ ಇದ್ದ ಬೈತಾ ಇದ್ದ ಬೈತಾ ಇದ್ದ ಆದ್ರೆ ನಾವು ಟೈಪ್ ಮಾಡ್ತಾನೆ ಅವನಿಗೆ ಯೇಸುವಿನ ಬಗ್ಗೆ ಸುವಾರ್ತೆ ಹೇಳುವಾಗ ನಿಮಗೆ ಯಾರೋ ಬ್ರೈನ್ ವಾಶ್ ಮಾಡಿದ್ದಾರೆ ಹಾಲೆ ನಿಮಗೆ ನಿಮಗ್ ಯಾರೋ ಬ್ರೈನ್ ವಾಶ್ ಮಾಡಿದಾರೆ ಅದಕ್ಕೆ ನೀವ್ ಹಿಂಗ ಆಡ್ತಾ ಇದ್ರಿ ಬಾಯಿ ತೆಗದ್ರೆ ಏಸು ಅಂತೀರಿ ಬಂದ್ರೆ ಏಸು ಅಂತೀರಿ ಏನ್ ಮಾಡಿದ್ರು ಏಸು ಅಂತೀರಿ ಯಾಕೆ ಹೋಲಿ ಸ್ಪಿರಿಟ್ ಬಂದಾಗ ಬೈಬಲ್ ಹೇಳ್ತದೆ ಏಸು ಹೇಳಿದ್ರು ಪವಿತ್ರಾತ್ಮನು ಬಂದಾಗ ಆತ ನನ್ನ ಬಗ್ಗೆನೇ ಹೇಳ್ತಾನೆ ಹಾಲೆ ಲೂಯ ಹಾಲೆ ಲೂಯ ಹೋಲಿ ಸ್ಪಿರಿಟ್ ಯಾವಾಗ್ಲೂ ಯೇಸುವಿನ ಬಗ್ಗೆ ಹೇಳ್ತಾನೆ ಅದಕ್ಕೆ ಸ್ನೇಹಿತರ ಬಳಿ ಹೋದಾಗ ಏಸು ನಿನ್ನನ್ನು ಪ್ರೀತಿಸ್ತಾನೆ ಏಸು ನಂಬು ಏಸು ನಿನಗೆ ಬಿಡುಗಡೆ ಮಾಡುತ್ತಾನೆ ಸ್ನೇಹಿತರು ಯಾರು ಸಿಗ್ಲಿ ಒಂದು ಹಾಸ್ಟೆಲ್ ಅಲ್ಲಿರುವಾಗ್ಲೂ ಹಾಸ್ಟೆಲ್ ಮೇಲೆ ಪ್ರಾರ್ಥನೆ ಮಾಡ್ತಾ ಇದ್ವಿ ಅಲ್ಲಿ ಯೇಸುವಿನ ಬಗ್ಗೆ ಸುವಾರ್ಥ ಹೇಳುವಾಗ ಅಲ್ಲೊಬ್ಬ ಅವನು ಇದ್ ಹುಚ್ಚಿದಾನವ್ ಬರೀ ಏಸು ಏಸುನೆ ಅಂತಿರ್ದೇ ಹಾಲೇಲು ಯಾಕೆ ಒಳಗಡೆ ಹೋಲಿ ಸ್ಪಿರಿಟ್ ಇರುವಾಗ ನೀವು ತಡಿಬೇಕಂತ ಅಂದ್ರೆ ಅದು ತಡೆಯಕ್ ಆಗುವುದಿಲ್ಲ ಅದು ಬರ್ತಾನೆ ಇರ್ತದೆ ಹಾಲೆಲು ಯಾಲೆ ಲೂಯ್ಯ ಮರಿಯಾಳಿಗೆ ಪ್ರಶ್ನೆ ಇತ್ತು ಇದು ಹೇಗಾದೀತು ಎಂಬುದಾಗಿ ನ್ಯಾಚುರಲ್ ಮೈಂಡ್ಗೆ ನಮಗೆ ಪ್ರಶ್ನೆ ಬರ್ತದೆ ಇದು ಹೇಗಾದೀತು ನನ್ನ ಪರಿಸ್ಥಿತಿ ಇಂಪಾಸಿಬಲ್ ಆಗಿದೆ ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ ನೀವು ಬಲವನ್ನು ಹೊಂದಿಕೊಳ್ಳುವವರಾಗಿದ್ದೀರಿ ಈ ಪವಿತ್ರಾತ್ಮನು ದೇವರು ಎಲ್ಲರನ್ನು ಕೊಡ್ಲಿಕ್ಕೆ ಆತನು ಬಯಸ್ತಾನೆ ನಮಗೆ ಹೀಗೆ ಕಲಿಸಿದ್ರು ಪವಿತ್ರಾತ್ಮ ಬೇಕು ಅಂದರೆ ಉಪವಾಸ ಮಾಡಬೇಕು ಬಹಳ ಉಪವಾಸ ಮಾಡ್ಬೇಕು ಬಹಳ ಕಣ್ಣೀರಿಡ್ಬೇಕು ಕಣ್ಣೀರಿಡ್ಬೇಕಾಗಿಲ್ಲ ಉಪವಾಸ ಕೂಡ ಮಾಡಬೇಕಾಗಿಲ್ಲ ಬೈಬಲ್ ಹೇಳ್ತದೆ ಕೇಳಿಕೊಳ್ಳಿರಿ ನೋಡ್ರಿ ಲೋಕನ ಬರದ ಸುವಾರ್ತೆ ಹನ್ನೊಂದನೇ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಹನ್ನೊಂದರಿಂದ ಹದಿಮೂರನೇ ವಾಕ್ಯ ಲೂಕನ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಹನ್ನೊಂದರಿಂದ ಹದಿಮೂರನೇ ವಾಕ್ಯ ನಿಮ್ಮಲ್ಲಿ ಹ್ಮ್ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಕೊಡುವನೆ ಹ ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ ಅಂದನು ಆಮೇನ್ ಬೈಬಲ್ ಹೇಳುತ್ತದೆ ಸ್ವಾಮಿ ಹೇಳಿದ್ರು ಬೇಡಿಕೊಳ್ಳುವವರಿಗೆ ನಾನು ಕೊಡುತ್ತೇನೆ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದೇನೆ ನಿಮ್ಮ ಮಕ್ಕಳಿಗೆ ರೊಟ್ಟಿ ಕೇಳಿದ್ರೆ ನೀವು ಕಲ್ಲು ಕೊಡ್ತೀರಾ ಎಂತ ಕುಡುಕ ತಂದೆ ಎದುರು ಕೂಡ ಕೊಡಂಗಿಲ್ಲ ಕೊಡ್ತಾನ ಕೊಡಂಗಿಲ್ಲ ಆದ್ರೆ ಬೈಬಲ್ ಹೇಳ್ತದೆ ನಿಮ್ಮ ಮಕ್ಕಳಿಗೆ ನೀವು ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಇಂಗ್ಲಿಷ್ ನಲ್ಲಿ ಹೇಳ್ತದೆ ಗುಡ್ ಗಿಫ್ಟ್ಸ್ ಒಳ್ಳೆ ವಸ್ತುಗಳು ನೀವು ಕೊಡುವುದಾದರೆ ಬರೀ ಗಿಫ್ಟ್ ಮಾತ್ರ ಅಲ್ಲ ಒಳ್ಳೆ ಗಿಫ್ಟ್ಗಳನ್ನು ಕೊಲಕ್ಕೆ ನೀವು ಬಲ್ಲುವುದಾದರೆ ಪರಲೋಕದಲ್ಲಿರುವ ತಂದೆ ಆತನು ಒಳ್ಳೆಯವನಾಗಿದ್ದಾನೆ ಅವರು ಬೇಡಿಕೊಳ್ಳುವವರಿಗೆ ಬರೀ ಕೊಡುವವನು ಮಾತ್ರ ಅಲ್ಲ ಹೆಚ್ಚಾಗಿ ಕೊಡುವತನಾಗಿದ್ದಾನೆ ಹಾಲೆಲೂಯ ನಮ್ಮ ದೇವರು ಹೆಚ್ಚಾಗಿ ಕೊಡುವತನಾಗಿದ್ದಾನೆ ಹೇಳ್ರಿ ನಮ್ಮ ದೇವರು ಹೆಚ್ಚಾಗಿ ಕೊಡುವತನಾಗಿದ್ದಾನೆ ಹೆಚ್ಚಾಗಿ ಕೊಡುವತನಾಗಿದ್ದಾನೆ ಪ್ರಾಬ್ಲಮ್ ಏನಂದ್ರೆ ಈ ಮೈಂಡು ದೇವ್ರ ಸರಿ ಇಲ್ಲ ದೇವ್ರ ಅರ್ಥ ಮಾಡ್ಕೊಳ್ಳಂಗಿಲ್ಲ ದೇವ್ರ ನಮಗೆ ಸಮಸ್ಯೆ ಗೊತ್ತಿಲ್ಲ ಅನ್ಬಿಲೀಫ್ ಅಪನಂಬಿಕೆಯೊಳವರಾಗಿರ್ತೇವೆ ನಾವು ಎಷ್ಟು ಪಡೆದುಕೊಳ್ಳಬೇಕೆಂಬುದಾಗಿ ಬಯಸ್ತಾ ಇದ್ದೀವೋ ನಮಗಿಂತ ಹೆಚ್ಚಾಗಿ ದೇವರು ಬಯಸ್ತಾ ಇದ್ದಾನೆ ಕೊಡಬೇಕೆಂಬುದಾಗಿ ಹಾಲಿಲೂ ಯ ಅದಕ್ಕೆ ಭಾವ ಹೇಳ್ತದೆ ಬೇಡಿಕೊಳ್ಳುವವರಿಗೆ ಆತನು ಹಾಲೆಲೂ ಯಾ ಬೇಡಿಕೊಳ್ಳುವವರಿಗೆ ಕೊಡುವ ತನಾಗಿದ್ದಾನೆ ಇವತ್ತು ನಾವು ಬೇಡಿಕೊಳ್ಳೋಕ್ಕೆ ಸಿದ್ಧರಾಗಿದ್ದೀವ ನಮ್ಮ ಪ್ರಾಬ್ಲಮ್ಸ್ಗೆ ಬೇಡಿದ್ದು ಸಾಕು ನಮ್ಮ ಗಂಡನನ್ನು ಬದಲಾಯಿಸಿದ ಮಕ್ಕಳನ್ನು ಅವೆಲ್ಲ ಪ್ರಯಾರಿಟಿ ಆಮೇಲೆ ಆದರೆ ಮುಖ್ಯವಾಗಿ ನಾವು ಬೇಡಿಕೊಳ್ಳಬೇಕಾಗಿರೋದು ಪವಿತ್ರಾತ್ಮನ ಒಂದು ಅಭಿಷೇಕಕ್ಕಾಗಿ ಪವಿತ್ರಾತ್ಮನಿಂದ ತುಂಬಿಸಲ್ಪಡುವುದಕ್ಕಾಗಿ ಅದಕ್ಕೆ ಬೈಬಲ್ ಹೇಳ್ತದೆ ಯುವರ್ ಹೆವೆನ್ಲಿ ಫಾದರ್ ವಿಲ್ ಗಿವ್ ದ ಹೋಲಿ ಸ್ಪಿರಿಟ್ ಟು ದೋಸ್ ಹೂ ಆಸ್ಕ್ ಕಂಟಿನ್ಯೂ ಟು ಆಸ್ಕ್ ಹಿಮ್ ಬರೀ ಒಂದು ಸಲ ಕೇಳಿ ಎಲ್ಲ ಸತತವಾಗಿ ಕೇಳುವುದರಿಂದ ನಮಗೆ ಆತನು ಕೊಡುವಾತನಾಗಿದ್ದಾನೆ ಯಾಕೆಂದ್ರೆ ಅದು ಬಹಳ ಅಮೂಲ್ಯವಾಗಿರುವಂತದ್ದಾಗಿದೆ ಇಟ್ಸ್ ಅ ವೆರಿ ಪ್ರೆಷಿಯಸ್ ನಮ್ಮ ಮಕ್ಕಳಿಗೆ ಹೋಗಿ ನಾವು ಎರಡು ಸಾವಿರ ರೂಪಾಯಿ ಲೋಟ ಹಾಗೆ ಕೊಡುವುದಿಲ್ಲ ಕೊಡ್ತೀವ ಯಾಕೆ ಅದಕ್ಕೆ ಬೆಲೆ ಇದೆ ಅವನು ಕೆಪ್ಯಾಸಿಟಿ ಬಂದಾಗ ಅದನ್ನು ಯೂಸ್ ಮಾಡುವಂತ ಕೆಪ್ಯಾಸಿಟಿ ಬಂದಾಗ ನಾವು ಅವಾಗ ಕೊಡ್ತೇವೆ ದೇವರು ನಮ್ಮಿಂದ ಎದುರು ನೋಡುವುದೇನೆಂದ್ರೆ ಆ ವ್ಯಾಲ್ಯೂ ನಮಗೆ ಗೊತ್ತಾಗಬೇಕಾಗಿದೆ ಆ ಒಂದು ದಾಹ ನಮ್ಮಲ್ಲಿ ಇರಬೇಕಾಗಿದೆ ನಾನು ಪವಿತ್ರಾತ್ಮನಿಂದ ತುಂಬಿಸಲ್ಪಡಬೇಕಾಗಿದೆ ಒಬ್ಬ ವಿಶ್ವಾಸಿ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಿಲ್ಲ ಅವನಲ್ಲಿ ಕ್ರಿಸ್ತನ ಆತ್ಮನು ಇಲ್ಲ ಅಂದ್ರೆ ಅವನು ಕ್ರಿಸ್ತನವನಲ್ಲ ಕ್ರೈಸ್ತವ ಕುಟುಂಬದಲ್ಲಿ ಹುಟ್ಟಿದಕ್ಕಾಗಿ ನೀನು ಕ್ರಿಸ್ಮಸ್ ಮಾಡ್ತಾ ಇರುವುದಕ್ಕಾಗಿ ನೀನು ಒಳ್ಳೆ ಬಿರಿಯಾನಿ ಊಟ ಹಾಕಿಸ್ತಾ ಇರುವುದಕ್ಕಾಗಿ ನೀನು ಪಾದಯಾತ್ರೆ ಮಾಡ್ತಾ ಇರುವುದಕ್ಕಾಗಿ ನೀನು ಅನೇಕರಿಗೆ ದಾನ ಧರ್ಮ ಮಾಡ್ತಾ ಇದೆಯಾ ಅದಕ್ಕಾಗಿ ನೀನು ಕ್ರೈಸ್ತವನ ಆಗುವುದಿಲ್ಲ ನಿನ್ನಲ್ಲಿ ಕ್ರಿಸ್ತನು ಆತ್ಮ ಇರುವುದಾದರೆ ನೀನು ಕ್ರಿಸ್ತನವನಾಗಿದ್ದೆ ಹಾಲಲುಯ್ಯ ನಮ್ಮ ತಂದೆ ಆತನು ಬೇಡಿಕೊಳ್ಳುವವರಿಗೆ ಹೆಚ್ಚಾಗಿ ಕೊಡುವಾತನಾಗಿದ್ದಾನೆ ದೋಸು ಕಂಟಿನ್ಯೂ ಟು ಆಸ್ಕ್ ಹಿಮ್ ಹಲಲು ಯೂಯ ಆ ಪವಿತ್ರಾತ್ಮನು ನಮ್ಮ ಒಳಗಡೆ ಬರುವಾಗ ಕಂಪ್ಲೀಟ್ ಆಗಿ ನಮ್ಮ ಇನ್ನರ್ ಲೈಫ್ ಬದಲಾವಣೆ ಆಗುವಂಥದ್ದಾಗಿದೆ ಹಲಲು ಆ ದಾಹ ಉಳ್ಳವರಾಗಿರ್ಬೇಕಾಗಿದೆ ಐ ನೀಡ್ ಇಟ್ ಪವಿತ್ರಾತ್ಮ ನನಗೆ ತುಂಬಿಸು ಎಂಬುದಾಗಿ ಹಲೆಯೂ ಸೊ ದೇವರು ವಾಗ್ದಾನ ಮಾಡಿದ ಬೇಡಿಕೊಳ್ಳುವವರಿಗಾಗಿ ನಾನು ಕೊಡ್ತೇನೆ ಎಂಬುದಾಗಿ ಯಾರಿಗೆ ಕೊಡ್ತೇನೆ ಬೇಡಿಕೊಳ್ಳುವವರಿಗಾಗಿ ಕೊಡ್ತೇನೆ ದಾಹ ಉಳ್ಳವರಿಗಾಗಿ ನಾನು ಕೊಡುತ್ತೇನೆ ದೇವರೇನು ಕೊಟ್ಟರೆ ಕೊಡು ಬಿಟ್ರೆ ಬಿಡು ಇಲ್ಲ ಇವನ್ ಆ ಒಂದು ಪವಿತ್ರಾತ್ಮನ ಆ ಒಂದು ಗಿಫ್ಟ್ ಅನ್ನು ನಾವು ವ್ಯಾಲ್ಯೂ ಮಾಡಬೇಕಾಗಿದೆ ಅದಕ್ಕೆ ಒಂದು ಬೆಲೆ ಕೊಟ್ಟಿದ್ದಾನೆ ಯೇಸು ರಕ್ತ ಸುರಿಸಿದ್ದಾನೆ ಯೇಸು ನಮಗಾಗಿ ರಕ್ತ ಸುರಿಸಿ ತನ್ನ ಪರಿಶುದ್ಧಾತ್ಮನು ಕೊಡಲ್ಪಟ್ಟಿದ್ದಾನೆ ಅದಕ್ಕಾಗಿ ಬೈಬಲ್ ಹೇಳ್ತದೆ ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಆತನು ಕೊಡುವ ಆತನಾಗಿದ್ದಾನೆ ಹಾಲೆಲು ಯ ಹೊರ ಸೋಸುವ ಹಾಗೆ ಆತನು ಕಡುವಾತನಾಗಿದ್ದಾನೆ ನೋಡ್ರಿ ಇನ್ನೂ ಒಂದು ವಾಕ್ಯವನ್ನು ನಾವು ಓದಿ ಪ್ರಾರ್ಥನೆಯಲ್ಲಿ ಹೋಗೋಣ ಯವನ ಬರ ಸುವಾರ್ತೆ ಏಳನೇ ಅಧ್ಯಾಯ ಮೂವತ್ತೇಳನೇ ವಾಕ್ಯದಿಂದ ಯವನ ಬರ ಸುವಾರ್ತೆ ಏಳನೇ ಅಧ್ಯಾಯ ಮೂವತ್ತೇಳರಿಂದ ಮೂವತ್ತೊಂಬತ್ತನೇ ವಾಕ್ಯ ಆ ಜಾತ್ರೆಯ ಮಹಾದಿವಸವಾದ ಕಡೆ ದಿನದಲ್ಲಿ ಏಸು ನಿಂತುಕೊಂಡು ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು ಇದನ್ನು ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನು ಕುರಿತು ಹೇಳಿದನು ಆತನು ಇನ್ನು ತನ್ನ ಮಹಿಮೆಯ ಪದವಿಯನ್ನು ಹೊಂದದೇ ಇದ್ದ ಕಾರಣ ಪವಿತ್ರಾತ್ಮ ವರವು ಇನ್ನೂ ಬಂದಿದ್ದಿಲ್ಲ ಈ ಮಾತು ಯಾವಾಗ ಹೇಳ್ತಾ ಇದ್ದಾರೆ ಗೊತ್ತಾ ಯೇಸು ಸ್ವಾಮಿ ಹಬ್ಬದ ವಾತಾವರಣ ನಡೀತಾ ಇದೆ ಬೈಬಲ್ ಹೇಳ್ತಾ ಇದೆ ದೇರ್ ವಾಸ್ ಅ ಫೀಸ್ಟ್ ಹಬ್ಬದ ವಾತಾವರಣದಲ್ಲಿ ಅದು ಕೊನೆಯ ದಿವಸ ಆಗಿತ್ತು ನಾವು ಆನ್ ದ ಫೈನಲ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಡೇ ಆಫ್ ದ ಫೀಸ್ಟ್ ಹಿಂಗ್ ಕನ್ನಡದಲ್ಲಿ ಹೇಳ್ತದೆ ಕಡೆ ಹಿಂಗ್ ಕನ್ನಡದಲ್ಲಿ ಏನಿದೆ ಮಹಾದಿವಸವಾದ ಕಡೆ ದಿನ ಮಹಾದಿವಸವಾದ ಕಡೆ ದಿನದಲ್ಲಿ ಯೇಸು ನಿಂತಿಕೊಂಡು ಹೇಳ್ತಾ ಇದ್ದರೆ ಯಾರಿಗಾದರೂ ದಾಹ ಉಳ್ಳವರಾಗಿದ್ದರೆ ಆತ ನನ್ನ ಬಂದೆ ನನ್ನ ಮುಂದೆ ನನ್ನ ಬಳಿಗೆ ಬಂದು ಕುಡಿಯಲಿ ನನ್ನನ್ನು ನಂಬುವವನು ಅವನ ಹೊಟ್ಟೆಯೊಳಗಿಂದ ಜೀವಕರವಾದ ನದಿಗಳು ಹರಿಯುವು ಎಂಬುದಾಗಿ ನಮ್ಮ ದಾಹ ಪವಿತ್ರಾತ್ಮಲಿಂದ ತುಂಬಿಸಲ್ಪಡುವಂಥದ್ದು ಬೈಬಲ್ ಹೇಳ್ತದೆ ಅವನ ಹೊಟ್ಟೆಯೊಳಗಿಂದ ಜೀವಕರವಾದ ನದಿಗಳು ಹರಿಯುವವು ಎಂಬುದಾಗಿ ಈ ಹೋಲಿ ಸ್ಪಿರಿಟ್ ಬಂದಾಗ ನಮಗೆ ಸತ್ಯದಲ್ಲಿ ನಡೆಸ್ತಾನೆ ಪವಿತ್ರಾತ್ಮನು ಬಂದಾಗ ನಮಗೆ ಬಿಡುಗಡೆಯನ್ನು ತೆಗೆದುಕೊಂಡು ಬರ್ತಾನೆ ನಮಗೆ ಕಂಫರ್ಟ್ ಮಾಡ್ತಾನೆ ನಮಗೆ ಕೌನ್ಸಿಲ್ ಮಾಡುತ್ತಾನೆ ಅದಕ್ಕಾಗಿ ಯೇಸು ಹೇಳಿದ್ರು ಆ ಹಬ್ಬದ ದಿನದಲ್ಲಿ ಎಲ್ಲರೂ ಬ್ಯುಸಿ ಆಗಿದ್ದಾರೆ ಆ ಹಬ್ಬ ಮಾಡುವುದರಲ್ಲಿ ಊಟ ಮಾಡುವುದರಲ್ಲಿ ಈ ಸಲ ಕ್ರಿಸ್ಮಸ್ ಕೂಡ ಹಾಗೆ ಮಾಡ್ಬೇಕಂತ ಬಯಸ್ತಾ ಇದ್ರ ನನಗೆ ಬಟ್ಟೆ ಇಲ್ಲ ನನಗೆ ಅದು ಇಲ್ಲ ಇದು ಇಲ್ಲ ಅಂತ ಎಲ್ಲರೂ ಮಾಡ್ತಾ ಇದ್ದಾರೆ ಅದೆಲ್ಲ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ಬಟ್ ನಮ್ಮ ಮುಖ್ಯವಾದ ಕಾರಣ ಎಸ್ವಾಮಿ ಹೇಳ್ತಾ ಇದ್ದಾರೆ ಯಾವನಿಗಾದರೂ ದಾಹವಾಗಿದ್ದರೆ ಅವನನ್ನು ಬಂದೆ ಮುಂದೆ ಕುಡಿಯಲಿ ನನ್ನ ನಂಬುವವನು ಅವನ ಹೊಟ್ಟೆಯೊಳಗಿಂದ ಜೀವಕರವಾದ ನದಿಗಳು ಹರಿಯುವವು ಎಂಬುದಾಗಿ ಹಾಲೆಲೂ ಯಾಲೆಲೂ ಯಾ ಈ ಕ್ರಿಸ್ಮಸ್ನಲ್ಲಿ ನಾವು ಬೇಡಿಕೊಳ್ಳೋಣ ಪವಿತ್ರಾತ್ಮನ ತುಂಬಿಸಲ್ಪಡುವಿಕೆಯಿಂದ ಲಾರ್ಡ್ ಐ ವಾಂಟ್ ಟು ಬಿ ಫಿಲ್ಡ್ ವಿತ್ ಯು ಹಾಲೆ ಮರಿಯಳಿಗೆ ಹೇಗಾದೀತು ಎಂಬುದಾಗಿ ಆ ಪ್ರಶ್ನೆ ಇತ್ತು ಅಲ್ಲಿ ಹೇಳಿದನು ಪವಿತ್ರಾತ್ಮನಿನ ಮೇಲೆ ಬರುವಾಗ ದ ಪವರ್ ಆಫ್ ದ ಮೋಸ್ಟ್ ಹೈ ವಿಲ್ ಓವರ್ ಶಾಡೋ ಯು ಅಂದ್ರೆ ಪವಿತ್ರ ಆತ್ಮನ ಕಂಟ್ರೋಲ್ ಅಲ್ಲಿ ನೀನು ಬರ್ತೀಯ ಮರೆಯಳೆ ಪವಿತ್ರಾತ್ಮನ ಅಧೀನಕ್ಕೆ ನೀನು ಬರ್ತೀಯ ನೀನು ಪವಿತ್ರಾತ್ಮನಿನಿಗೆ ನಿನಗೆ ನಡೆಸಲ್ಪಡುತ್ತಾನೆ ಪವಿತ್ರಾತ್ಮ ನಿನಗೆ ಮಾರ್ಗದರ್ಶನ ಮಾಡುತ್ತಾನೆ ಪವಿತ್ರಾತ್ಮ ನಿನಗೆ ಸತ್ಯದಲ್ಲಿ ನಡೆಸುತ್ತಾನೆ ಹಾಲೆಲೂಯ ಮತ್ ಮೂವತ್ತೇಳನೇ ವಾಕ್ಯದಲ್ಲಿ ಹೇಳುತ್ತದೆ ಫಾರ್ ನಥಿಂಗ್ ಈಸ್ ಇಂಪಾಸಿಬಲ್ ವಿತ್ ಗಾಡ್ ದೇವರಿಂದ ಯಾವುದು ಕೂಡ ಅಸಾಧ್ಯವಿಲ್ಲ ಇದು ಹೇಗಾದಿತ್ಯ ಎಂಬ ಪ್ರಶ್ನೆಗೆ ದೇವ್ರ ಉತ್ತರ ಕೊಡ್ತಾ ಇದ್ದಾರೆ ಪವಿತ್ರಾತ್ಮನಿನ ಮೇಲೆ ಬರುತ್ತಾನೆ ಮತ್ತು ದೇವರಿಂದ ಯಾವುದೇ ಕಾರ್ಯ ಅಸಾಧ್ಯವಿಲ್ಲ ಹಾಲೆಲು